ವಿಷ್ಣುಚಿತ್ತಾರೀಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೈ ಕೋದಾಯಿ ನಿತ್ಯ ಮಂಗಳಂ. ಆಸ್ತಿಕ ಮಹಾಶಯರೇ, ಇವಾಗ ಆವಾಗಲೇ ಕಾಲ ಸ್ವಲ್ಪ ಜನ ಮಿಂಚಿದೆ, ಆದರೂ ಶ್ರೀರಾಮಾಂಜನ ವಿಷಯವಾಗಿ ಕೆಲ ವಿಷಯಗಳನ್ನು ತಮ್ಮಲ್ಲಿ ನಿವೇದಿಸಿಕೊಳ್ಳಬೇಕು ಎಂಬತಕ್ಕಂಥ ಉತ್ಸಾಹದಿಂದ ಇದ್ದೇನೆ. ನಮಗೆ ಮೊಟ್ಟ ಮೊದಲು ಬರತಕ್ಕಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಮಾಜರು ಹುಟ್ಟಿ ಸುಮಾರು 1000 ವರ್ಷ ಆಗಿದೆ ಆವಾಗಲೇ. ಈಗ ರಾಮಾಜರ ಬಗ್ಗೆ ನಾವು ವಿಶೇಷವಾಗಿ ಇದು ಚಿಂತನೆ ಮಾಡಬೇಕಾ? ಈಗ ಅವರು ಪ್ರಸ್ತುತವಾ ಅಪ್ರಸ್ತುತವಾ ಅನ್ನೋ ಪ್ರಶ್ನೆ ಅನೇಕ ಜನಕ್ಕೆ ಉಂಟಾಗ್ಬೋದು. ಒಂದು ಏನಾಗುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಇರುತ್ತೆ. ಆ ಸಂಬಂಧ ಇದ್ದಾಗ ನಮ್ಮ ತಂದೆ ನಮ್ಮ ತಾತ ಹೀಗೆ ಅವರಿಗೆ ಏನಾದರೂ ಯೋಗ್ಯತೆ ಇರಲಿ ಇಲ್ಲದೆ ಹೋಗಲಿ ಕೊಂಡಾಡ್ತಕ್ಕಂಥ ಒಂದು ಪ್ರಮೇಯ ಇರುತ್ತೆ ನಮಗೆ. ಆದರೆ ರಾಮಾಜರ ವಿಷಯದಲ್ಲಿ ಆ ರೀತಿ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಇಟ್ಟುಕೊಂಡು, ವಿ ಆರ್ ಸೋ ಮಚ್ ಇಮೋಷನಲ್ ಆ್ಯಂಡ್ ಸೆಂಟಿಮೆಂಟಲ್ ಅಬೌಟ್ ಹಿಮ್, ಆದ್ದರಿಂದ ನಾವು ಅವರನ್ನು ವಿಶೇಷವಾಗಿ ಕೊಂಡಾಡೋಣ ಅಂತ ಹೊರಡಬೇಕಾ? ಇಲ್ಲ, ನಿಜವಾಗಲೂ ರಾಮಾಜರಿಗೆ ಏನಾದರೂ ಒಂದು ಯೋಗ್ಯತೆ ಇದೆಯಾ ಅಂತ ಒಂದು ಸ್ವಲ್ಪ ನೋಡಬೇಕು. ನನ್ನ ಅಭಿಪ್ರಾಯದಲ್ಲಿ ಅನೇಕ ಜನ ಮಹನೀಯರು ಭಾರತದಲ್ಲಿ ಹುಟ್ಟಿ ಆಗಿ ಹೋದರು. ಇವಾಗ ಮಹಾತ್ಮ ಗಾಂಧಿಯನ್ನು ಎಷ್ಟು ಜನ ತಿಳ್ಕೊಂಡಿದ್ದಾರೆ ಅಂದರೆ ಅಷ್ಟೇ ಜನ ಮರೆತು ಬಿಟ್ಟಿರಬೇಕು ನನಗನ್ಸುತ್ತೆ. ಈಗಿನ ಹುಡುಗರಿಗಂತೂ ಮಹಾತ್ಮ ಗಾಂಧಿ ಬಗ್ಗೆ ಏನಿಗೂ ಗೊತ್ತಿಲ್ಲ. ಹಾಗೆಯೇ ಬಾಲಗಂಗಾಧರ ತಿಲಕ್ ಅಂತ ಇದ್ದರು, ಇನ್ನೂ ದೊಡ್ಡ ದೊಡ್ಡ ಮಹನೀಯರೆಲ್ಲ ಇದ್ದರು. ಅವರೆಲ್ಲ ಎಷ್ಟೋ ಜನಕ್ಕೆ ಸ್ಮೃತಿ ಪತ್ರದಲ್ಲಿ ಬರ್ತಾ ಇಲ್ಲ, ಇವಾಗ ಅಳಿ ಅಳಿಸ್ಕೊಂಡಿದ್ದಾರೆ. ಆದರೆ ರಾಮಾಜರ ವಿಷಯದಲ್ಲಿ 1000 ವರ್ಷ ಆದರೂ ಇವಾಗ ಕೊಂಡಾಡಬೇಕು ಅಂತ ಹೊರಟಿದ್ದೀವಲ್ಲ, ಇದೇನು ಇವರು ನಿಜವಾಗೂ ಪ್ರಸ್ತುತವೇ ಅಥವಾ ಅಪ್ರಸ್ತುತವೇ ಎಂಬತಕ್ಕಂಥ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರುತ್ತೆ. ಆ ದೃಷ್ಟಿಯಿಂದ ನೋಡಿದಂತಹ ಸಂದರ್ಭದಲ್ಲಿ ರಾಮಾಂಜ ಇಸ್ ಮೋಸ್ಟ್ ರಿಲೆವೆಂಟ್ ದ ಮಾಡರ್ನ್ ವರ್ಲ್ಡ್. ನನ್ನ ಅಭಿಪ್ರಾಯದಲ್ಲಿ ಪ್ರಾಯಶಃ ಈಗಿನ ಒಂದು ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅಂತಹ ಸಮಸ್ಯೆಗಳು ರಾಮಾಂಜರ ಕಾಲದಲ್ಲೂ ಇದ್ದಿರಬೇಕು. ಇವರು ಶ್ರೀಧರವರ ಅವರ ಹೆಸರು ವರದರಾಜನ್, ವರದರಾಜನ್ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು. ರಾಮಾಂಜರು ಸಮಾಜ ಸುಧಾರಕರು, ಬಹಳ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡಿದರು ಅಂತ ಹೇಳಿಬಿಟ್ಟು, ಇವಾಗ ಅಂತಹ ಸಮಾಜ ಸುಧಾರಣೆ ಬೇಕಾಗಿದೆಯಾ? ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಈ ಒಕ್ಕರಣೆ ಟ್ರಸ್ಟ್ ಎಂಬತಕ್ಕಂಥದ್ದು ಶಿಕ್ಷಣದ ಬಗ್ಗೆ, ಹಾಗೆ ಪರಿಸರದ ಬಗ್ಗೆ, ಇನ್ನೊಂದು ವಿಷಯ ಯಾವುದೊಂದು ಮರೆತುಬಿಟ್ಟು, ಆರೋಗ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂಬುದಾಗಿ ಹೊರಟಿರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ ನಾ ಕೆಲವು ಪ್ರಶ್ನೆಗಳನ್ನು ಆವಾಗವಾಗ ಕೇಳ್ತಾ ಇರ್ತೀನಿ ಅಲ್ಲಲ್ಲಿ ಹೋದರೆ. ಮುಖ್ಯವಾಗಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ, ಅದು ಸಂಸ್ಕೃತ ಯೂನಿವರ್ಸಿಟಿ, ಒಂದು ಪ್ರಶ್ನೆಯನ್ನು ಕೇಳಿದೆ. ನಿಮ್ಮಲ್ಲಿ ಶಿಕ್ಷಾಚಾರ್ಯ ಕೋರ್ಸ್ ಅಂತ ಇಟ್ಟಿದ್ದೀರಿ, ಶಿಕ್ಷಾಶಾಸ್ತ್ರಿ ಕೋರ್ಸ್ ಅಂತ ಇಟ್ಟಿದ್ದೀರಿ, ಅದು ಬಿ ಎಡ್ ಮತ್ತು MEDಗೆ ಸಮಾನವಾಗಿರತಕ್ಕಂಥ ಕೋರ್ಸ್, ಇದರಲ್ಲಿ ಎಜುಕೇಷನ್ ಬಗ್ಗೆ ನೀವೇನು ಹೇಳ್ಕೊಡ್ತಾ ಇದ್ದೀರಿ ಅಂತ ಕೇಳಿದೆ. ಇದಕ್ಕೆ ನಾವು ಬಿ ಎಡ್ಗೆ ಏನು ಟೆಕ್ಸ್ಟ್ ಇಟ್ಟಿದೆಯೋ, MEDಗೆ ಏನು ಟೆಕ್ಸ್ಟ್ ಇಟ್ಟಿದೆಯೋ ಅದನ್ನು ನಾವು ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಪ್ರಾಯಶಃ ಏನು ಹೇಳ್ತಾರೆ, ಆ ವೆಸ್ಟರ್ನ್ ಸೈಕಾಲಜಿ ಏನು ಬಂದಿದೆ, ಫ್ರಾಯ್ಡಿಯನ್ ಸೈಕಾಲಜಿ, ಅದನ್ನು ಇಟ್ಕೊಂಡು ಮತ್ತೆ ಫಿಲಾಸಫಿ ಆಫ್ ಎಜುಕೇಷನ್ ಅಂತ ಹೇಳಿದ್ರೆ ಕ್ಯಾಂಟ್, ಹೆಗಲ್, ಬೆರ್ಕ್ಲಿ ಇವುಗಳ ವಿಷಯ ಇವರನ್ನು ಇಟ್ಕೊಂಡು ಅವರ ಅನೇಕ ವಿಷಯಗಳನ್ನು ಹೇಳ್ತಾರೆ. ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಪಾಠ ಪ್ರವಚನಗಳನ್ನ ಬೋಧಿಸಬೇಕು ಅಂತ ಹೇಳಿದ ಪಕ್ಷದಲ್ಲಿ ನಾವು ಎಲ್ಲಿಂದ ವಿಷಯ ತರಬೇಕು ಅಂತ ಹೇಳಿದ್ರೆ ವೆಸ್ಟಿಂದ ತರಬೇಕು. ಅವ್ರು ಏನು ಮಾಡಿದ್ರು, ಟೆಕ್ಸ್ಟ್ ಬುಕ್ ಏನು ಪ್ರಿಸ್ಕ್ರೈಬ್ ಮಾಡೋದು ಅದಂತ ಗೊತ್ತಾಗಲಿಲ್ಲ. ಆ ಸಂದರ್ಭದಲ್ಲಿ ವೆಂಕಟರಾಘವಾಚಾರ್ಯ ಅಂತ ಹೇಳಿಬಿಟ್ಟು ವಿವೇಕಾನಂದ ಕಾಲೇಜ್ ಮೆಡ್ರಾಸ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರನ್ನು ಕರೆಸಿ ಪೂರ್ತಿ ಎಲ್ಲವನ್ನು ಟ್ರಾನ್ಸ್ಲೇಷನ್ ಮಾಡಿಸ್ಬಿಟ್ರು. ಬಿ ಎಡ್ ಕೋರ್ಸ್ಗೆ ಏನಿದೆ ಇಂಗ್ಲೀಷ್ ಟೆಕ್ಸ್ಟ್, ಆಮೇಲೆ ಇದು ನಮ್ಮ ಭಾರತ ದೇಶದಲ್ಲಿ ಯಾರು ಫಿಲಾಸಫರ್ಸ್ ಇರಲಿಲ್ವಾ, ಅಥವಾ ಇದು ದಾರ್ಶನಿಕರು ಇರಲಿಲ್ವಾ, ಶಂಕರಾಚಾರ್ಯರು ಇರಲಿಲ್ವಾ, ರಾಮಾನುಜಾಚಾರ್ಯ ಇರಲಿಲ್ವಾ, ಮತ್ತು ಮಧ್ವಾಚಾರ್ಯ ಇರಲಿಲ್ವಾ, ಎಂಥೆಂಥ ದಾರ್ಶನಿಕರಿದ್ದಾರೆ. ಫಿಲಾಸಫಿ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಶಂಕರ, ಅಕಾರ್ಡಿಂಗ್ ಟು ರಾಮಾನುಜ, ಅಕಾರ್ಡಿಂಗ್ ಟು ಮಧ್ವ ಅಂತ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಎಲ್ಲೂ ಉಪನ್ಯಾಸದಲ್ಲಿ ಹೇಳ್ತಾ ಇಲ್ಲ ಅವರು. ನಾವು ಎಷ್ಟು ಪಾಶ್ಚಾತ್ಯರನ್ನು ಅವಲಂಬಿಸಿದ್ದೀವಿ ಅಂತ ಹೇಳಿದ ಪಕ್ಷ ಅಲ್ಲಿ ನಮ್ಮಲ್ಲಿ ಅನಂತವಾಗಿರ್ತಕ್ಕಂಥ ಒಂದು ನಿಧಿ ಇದ್ದರೂ ಕೂಡ ಆ ಪಾಶ್ಚಾತ್ಯ ದೇಶದಿಂದ ಏನು ಬರುತ್ತೆ ಅದೆಲ್ಲ ನಮಗೆ ಬೇಕಾಗುತ್ತೆ, ಬೇರೆ ಎಲ್ಲ ನಮಗೆ ಬೇಕಾಗುತ್ತೆ. ಯಾತಕ್ಕಿಂತ ನಾನು ಪ್ರಸ್ತಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಪಕ್ಷದಲ್ಲಿ, ನಾನು ಶ್ರೀಭಾಷ್ಯವನ್ನು ಅಧ್ಯಯನ ಮಾಡತಕ್ಕಂತಹ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ರಾಮಾನುಜಾಚಾರ್ಯರ ವಿದ್ಯಾಭ್ಯಾಸ ಪದ್ಧತಿ ಒಂದು ವೇಳೆ ಇದ್ದರೆ, ಇವಾಗ ಒಂದು ಕಾಲೇಜನ್ನು ಓಪನ್ ಮಾಡಬೇಕು, ರಾಮಾನುಜಾಚಾರ್ಯ ವಿದ್ಯಾಭ್ಯಾಸ ಪದ್ಧತಿ ಪ್ರಕಾರ ಕಾಲೇಜ್ ನಡೆಸೋದಕ್ಕಾಗುತ್ತಾ ಅಂತ ಯೋಚನೆ ಮಾಡಿ. ಖಂಡಿತ ಸಾಧ್ಯ ಅಂತ ಅನಿಸುತ್ತೆ. ಮೊಟ್ಟ ಮೊದಲು ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಬೇಕಾಗಿರ್ತಕ್ಕಂಥ ವಿಷಯ ಇರುತ್ತೆ,
ನಿಮ್ಮ ಮಕ್ಕಳಿಗೆ ಇಲ್ಲಿ ಎಷ್ಟೋ ಜನ ತಾಯಂದಿರು ಬಂದಿದ್ದಾರೆ ಮತ್ತು ಇದು ಅಜ್ಜಿಯರು ಬಂದಿದ್ದಾರೆ ಅಂತ ಕಾಣುತ್ತೆ. ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಇದರಲ್ಲಿ ಮಾರ್ಕೆಟ್ ಹತ್ರ ಹೋಗ್ತಾರೆ, ಅದರಲ್ಲಿ ಎ ಸ್ಟ್ಯಾಂಡ್ ಫಾರ್ ಆ್ಯಪಲ್ ಅಥವಾ ಎ ಸ್ಟ್ಯಾಂಡ್ ಫಾರ್ ಆ್ಯಸ್ ಅಂತ ಶುರು ಮಾಡ್ಬೋದು. ಒಂದು ಕಥೆನ ಏನೋ ಕೊಟ್ಟಿರ್ತಾನೆ ಒಂದು ಚಿತ್ರನ. ನಮ್ಮ ವಿದ್ಯಾಭ್ಯಾಸ ಹೇಗಾಗುತ್ತೆ ಅಂತ ಹೇಳಿದ್ರೆ, ಐದರ್ ಬೈ ಈಟಿ ಆರ್ ಥಿಂಕಿಂಗ್ ಅಬೌಟ್ ಅನ್ ಆ್ಯಸ್. ನಮ್ಮಲ್ಲಿ ಐದು ಐದು ಭಗವತೋ ನಾರಾಯಣಸ್ಯ ಪ್ರಥಮ ವಿಧಾನ ಯಾವ ಚೆನ್ನಾಗಿದೆ ಹೇಳಿ. ನೀವು ನಮ್ಮನ್ನೆಲ್ಲ ರಕ್ಷಣೆ ಯಾವನು ಮಾಡ್ತಾನೋ ಅವನಿಗೆ ಆ ಅಂತ ಹೆಸರು ಅಂತ ಹೇಳಿಬಿಟ್ಟು ನಾವು ಹೇಳೋದು ಚೆನ್ನಾಗಿದೆಯಾ ವಿದ್ಯಾಭ್ಯಾಸ ಪದ್ಧತಿ, ಇಲ್ಲ ಎ ಸ್ಟ್ಯಾಂಡ್ ಫಾರ್ ಆ್ಯಪಲ್ ಅಂತ ಹೇಳೋದು ಚೆನ್ನಾಗಿದೆಯಾ. ಅದು ಮಾತ್ರ ಅಲ್ಲ, ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಮೊಟ್ಟ ಮೊದಲು ಆ ಹುಡುಗನಿಗೆ ಏನು ತೋರಿಸ್ಕೊಡ್ತೀವಿ ಅಂದರೆ ಏನು ಅದನ್ನ ರೇಖಾ ವಿನ್ಯಾಸವನ್ನು ತೋರಿಸ್ಕೊಡ್ತೀವಿ. ಇಟ್ ಇಸ್ ಕಾಲ್ಡ್ ಆರ್ಥೋಗ್ರಾಫಿಕ್ ರೆಪ್ರೆಸೆಂಟೇಷನ್. ಅದನ್ನು ತೋರಿಸಿ ಇಟ್ ಸ್ಟ್ಯಾಂಡ್ಸ್ ಫಾರ್ ಸಚ್ ಅಂಡ್ ಸಚ್ ಸೌಂಡ್ ಅಂತ ಹೇಳಬೇಕು. ಅಲ್ಲೇ ಇಂಗ್ಲೀಷ್ನಲ್ಲಿ ಅಂಥ ಒಂದು ವ್ಯವಸ್ಥೆನೂ ಇಲ್ಲ, ಅವ್ಯವಸ್ಥೆನೇ ಇಲ್ಲ. ಅಕಾರ್ಡಿಂಗ್ ಟು ಮೀ ಇಂಗ್ಲೀಷ್ ಇಸ್ ನಾಟ್ ಎ ಲ್ಯಾಂಗ್ವೇಜ್. ಅನೇಕ ಭಾಷೆಗಳನ್ನು ಒಟ್ಟಾಗಿ ಹಾಕಿರ್ತಕ್ಕಂಥ ಒಂದು ಕೆಟ್ಟ ಭಾಷೆ ಅದು. ಅದು ಚೌಚೌ ಭಾಷೆ ಒಂದೊಂದಕ್ಕೆ. ಅನೇಕ ಜನ ಹೇಳ್ತಾರೆ ಅದನ್ನು, ನಾನು ಹೇಳಬೇಕಾದ ಅವಶ್ಯಕತೆ ಏನು, ಅದಕ್ಕೆ ಸೌಂಡ್ ವ್ಯಾಲ್ಯೂ ಏನು ಅಂತ ಕೇಳಿದ ಪಕ್ಷದಲ್ಲಿ ಅದರ ಉಚ್ಚಾರಣೆ ಹೇಗೆ ಏನು, ಅದಕ್ಕೆ ಆದ ಅರ್ಥನ ಇಲ್ಲ ಆ್ಯಂಡ್ ಅರ್ಥನ. ಕ್ಯಾಟ್ ಅನ್ನೋವಾಗ ಸಿ ಎ ಟಿ ಬರುತ್ತೆ. ಆದ್ರಿಂದ ಅಕಾರದ ಇದು ಸೌಂಡ್ ವ್ಯಾಲ್ಯೂ ಇದೆಯಾ, ಅದಕ್ಕೆ ಏ ಅಂತ ಸೌಂಡ್ ವ್ಯಾಲ್ಯೂ ಇದೆಯಾ ಗೊತ್ತಾಗಲ್ಲ. ಆಮೇಲೆ ಸಕಾರಕ್ಕೆ ಸಿಗೆ ಎಷ್ಟು ವಿಧವಾಗಿರ್ತಕ್ಕಂಥ ಸೌಂಡ್ ವ್ಯಾಲ್ಯೂಸ್ ಇದೆ. ಸಿ ಹೆಚ್ ಅಂತ ಹೇಳಿದ್ರೆ ಸಿ ಹೆಚ್ ಎ ಆರ್ ಟಿ ಚಾರ್ಟ್ ಅಂತ ಹೇಳಬೇಕು, ಇನ್ನೊಂದು ಕಡೆ ಸಿ ಹೆಚ್ ಎ ಆರ್ ಎ ಸಿ ಟಿ ಆರ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಅಂತ ಹೇಳಬೇಕು. ಸಿ ಹೆಚ್ ಅನ್ನೋದಕ್ಕೆ ಯಾವ ಶಬ್ದ ನಾನು ಇಟ್ಕೋಬೇಕು. ಇದೆಲ್ಲ ಮಕ್ಕಳಿಗೆ ತುಂಬ ಕಷ್ಟವಾಗಿರ್ತಕ್ಕಂಥ ಕೆಲಸ, ಆದರೂ ಅಬದ್ಧವನ್ನೇ ನಾವು ಕಲಿಸ್ಕೊಡ್ತೀವಿ, ಕಲಿಯುತ್ತೆ, ಏನು ಪ್ರಾಬ್ಲಮ್ ಇರುತ್ತೆ. ಅವುಗಳ ಬುದ್ಧಿಶಕ್ತಿ ಅಷ್ಟು ಪ್ರಖರವಾಗಿರುತ್ತೆ, ಆದರೆ ಬುದ್ಧಿಶಕ್ತಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಣ ಇಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ಆದ್ದರಿಂದ ಶಿಕ್ಷಣ ಪದ್ಧತಿಯನ್ನು ಒಂದು ವೇಳೆ ತಿಳ್ಕೋಬೇಕಾದ ಪಕ್ಷದಲ್ಲಿ ನಾವು ವಿಶಿಷ್ಟಾದ್ವೈತವನ್ನು ಅಧ್ಯಯನ ಮಾಡಬೇಕು, ರಾಮಾಂಜನ ಶ್ರೀಭಾಷ್ಯವನ್ನು ಅಧ್ಯಯನ ಮಾಡಬೇಕು, ರಾಮಾಂಜನ ಪರಂಪರೆಯಲ್ಲಿ ಎಂಥ ಬಂತು ಅಂತ ನೋಡಬೇಕು. ಇದಕ್ಕೆ ಒಂದೆರಡು ಸನ್ನಿವೇಶಗಳನ್ನು ಹೇಳ್ತೀನಿ, ಘಟನೆಗಳನ್ನು ಹೇಳ್ತೀನಿ. ರಾಮಾಂಜಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದರು ಯಾಮುನಾಚಾರ್ಯರ ಇದು ಅವಸಾನ ಕಾಲದಲ್ಲಿ. ಏನು ಪ್ರತಿಜ್ಞೆ ಮಾಡಿದರು ಅಂತ ಹೇಳಿದ ಪಕ್ಷದಲ್ಲಿ, ನಾನು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವೃತ್ತಿ ಗ್ರಂಥ ಅಂತ ಇದೆ, ಆ ಗ್ರಂಥವನ್ನು ತೆಗೆದುಕೊಂಡು ಬಂದು ಅದರಿಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಭಾಷ್ಯವನ್ನು ರಚನೆ ಮಾಡ್ತೀನಿ ಬ್ರಹ್ಮಸೂತ್ರಕ್ಕೆ ಅಂತ ಪ್ರತಿಜ್ಞೆ ಮಾಡಿದರು. ಯಾಮುನಾಚಾರ್ಯರಿಗೆ ಇಷ್ಟ ಆದಿತ್ತು ಅಂತ ಹೇಳಿದ್ರು, ಆ ಮೂರು ಬೆರಳುಗಳು ಬಡಿಸ್ಕೊಂಡಿತ್ತು ಇತ್ಯಾದಿ ಆ ಕಥೆಗಳನ್ನೆಲ್ಲ ನಾನು ವಿಸ್ತಾರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರಿಂದ ಆ ಪ್ರತಿಜ್ಞೆ ನೆರವೇರಿಸೋದಕ್ಕೋಸ್ಕರ ಏನು ಮಾಡಿದ್ರು, ಕಾಶ್ಮೀರಕ್ಕೆ ನಡ್ಕೊಂಡು ಹೋದ್ರು. ಆಗಿನ ಕಾಲದಲ್ಲಿ ಕಾಶ್ಮೀರ ನಡೆಯೋದು ಎಷ್ಟು ವರ್ಷ ಆಗ್ಬೋದು, ನಡೆದುಕೊಂಡು ಹೋಗಿ ಕೂರತಾಳು ಅನ್ನೋ ಜೊತೆಯಲ್ಲಿ ಹೋದರು. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಗ್ರಂಥಗಳನ್ನು ಇಟ್ಟಿರ್ತಕ್ಕಂಥವ್ರನ್ನ ನೋಡಿ ಕಡೆಗೆ ಆ ಗ್ರಂಥವನ್ನು ವೃತ್ತಿ ಗ್ರಂಥವನ್ನು ಪಡೆದುಕೊಂಡ್ರು. ಒಂದು ದಿವಸ ಅಧ್ಯಯನ ಮಾಡಿದ್ರು ರಾಮಾನುಜಾಚಾರ್ಯರು, ಆಮೇಲೆ ರಾತ್ರಿ ಆ ಗ್ರಂಥವನ್ನು ಇಟ್ಟು ಮಲಗಿದ್ರು. ಮಾರನೇ ದಿವಸ ಆ ಪಂಡಿತರಿಗೆಲ್ಲ ಅಸೂಯೆ ಬಂದುಬಿಡ್ತು, ಇವರೇನೋ ಇದು ಮಾಡ್ತಾರೆ, ಈ ಗ್ರಂಥವನ್ನು ತೆಗೆದುಕೊಂಡು ಏನೋ ಇದು ಗ್ರಂಥ ಚೌರ್ಯ ಮಾಡ್ತಾರೆ ಅಥವಾ ಇದರಿಂದ ಅದ್ಭುತವಾದ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಆವಾಗ ಅವರೆಲ್ಲ ಏನು ಮಾಡಿದ್ರು ಅಂದರೆ, ಈ ಗ್ರಂಥ ಸ್ವಲ್ಪ ನಮ್ಗೆ ಬೇಕಾಗಿದೆ, ಇದು ಕೊಡೋದಕ್ಕಾಗೋದಿಲ್ಲ ಅಂತ ತಗೊಂಡು ಹೋಗ್ಬಿಟ್ಟು. ಆಗ ರಾಮಾನುಜಾಚಾರ್ಯರಿಗೆ ಬಹಳ ದುಃಖ, ತಮ್ಮ ಗುರುಗಳಿಗೆ ಏನು ಪ್ರತಿಜ್ಞೆ ಮಾಡಿಕೊಟ್ಟಿದ್ರೋ ಅದನ್ನ ನೆರವೇರಿಸೋದು ಹೇಗೆ, ಇವಾಗ ವೃತ್ತಿ ಗ್ರಂಥವೇ ಇಲ್ಲವಲ್ಲ, ಏನು ಮಾಡಲಿ, ತಗೊಂಡಿದ್ರು ಕೈಗೆ ಸಿಕ್ಕಿದ್ರು ಸಿಕ್ಕದೆ ಹೋಯ್ತಲ್ಲ ಅಂತ ತುಂಬ ದುಃಖ ಪಡ್ತಾರೆ. ಆ ಸಂದರ್ಭದಲ್ಲಿ ಕೋರತಾಳು ಅಂತ ಹೇಳ್ತಾರೆ, ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲಪ್ಪ ಗ್ರಂಥ ಹೋಗ್ಬಿಡ್ತಲ್ಲ, ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂದರೆ ಏನಂತ ಹೇಳಿ. ಆವಾಗ ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ ಆ ಗ್ರಂಥವನ್ನು ಪೂರ್ತಿ ನಾವು ಒಂದ್ಸಲ ಓದ್ಬಿಟ್ಟೆ, ನಿಮಗೆ ಯಾವಾಗ ಬೇಕು ಅಂತ ಹೇಳಿದ್ರೆ ಯಾವ ಭಾಗ ಬೇಕು ಅಂತ ಹೇಳಿ ನಾನು ರಿಸೈಟ್ ಮಾಡಿದೆ. ಅದರಿಂದ ನಮ್ಮ ಶ್ರೀವೈಷ್ಣವ ಪರಂಪರೆಯಲ್ಲಿ ಜ್ಞಾಪಕ ಶಕ್ತಿ ಹೇಗಿತ್ತು ಅಂತ ಹೇಳಿದ ಪಕ್ಷದಲ್ಲಿ ಒಂದೇ ಒಂದು ಸಲ ಗ್ರಂಥವನ್ನು ಓದಿದ್ರೆ ಪೂರ್ತಿ ಗ್ರಂಥ ಕಂಠಸ್ಥವಾಗೋದು ಅಥವಾ ಬುದ್ಧಿಸ್ತವಾಗೋದು. ನಾ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀನಿ, ಎಷ್ಟು ಪುಸ್ತಕ ಹೊರ್ತೀರಿ ಇವಾಗ, 15 ಕೆಜಿ, ಬೆನ್ಮೇಲಿದೆಯಾ ವಿದ್ಯೆ ಅಥವಾ ತಲೆಯಲ್ಲಿದೆಯಾ? ನಾನು ಹಳೆ ಕಾಲದಲ್ಲಿ ಹೇಳ್ತಾ ಇದ್ವಿ, ಕೈನಲ್ಲಿ ಪುಸ್ತಕ ಹಿಡ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ, ಅದೇ ಒಂದು ಸ್ಟೈಲ್ ಇತ್ತು ಒಂದು ಕಾಲದಲ್ಲಿ. ಕರಸ್ಥಾನ ಬುದ್ಧಿ ಇದು ವಿದ್ಯೆ ಅಥವಾ ಬುದ್ಧಿಸ್ಥಾನ ಅಥವಾ ಮಸ್ತಕಸ್ಥಾನ ವಿದ್ಯೆ ಅದು ನಮ್ಮ ಬುದ್ಧಿಯಲ್ಲಿರಬೇಕು. ಈಗಿನ ಕಾಲದಲ್ಲಿ ಹೇಳೋ ಹಾಗಿದ್ರೆ ಇಟ್ ಶುಡ್ ನಾಟ್ ಬಿ ಆನ್ ದಿ ಕಂಪ್ಯೂಟರ್, ಇಟ್ ಶುಡ್ ಬಿ ಆನ್ಲೈನ್ ಹಿಯರ್. ಅಂತಹ ವಿದ್ಯಾಭ್ಯಾಸ ಮಾಡಬೇಕು. ಅಂತಹ ವಿದ್ಯಾಭ್ಯಾಸ ಪದ್ಧತಿಗೆ ಅದ್ಭುತವಾಗಿರ್ತಕ್ಕಂಥ ನಾಂದಿಯನ್ನು ಹಾಕಿಕೊಟ್ಟವರು ಯಾರು ಅಂತ ಹೇಳಿದ ಪಕ್ಷದಲ್ಲಿ ರಾಮಾನುಜಾಚಾರ್ಯ, ನನ್ನ ಅಭಿಪ್ರಾಯದಲ್ಲಿ ಚಿಕ್ಕ ಮಕ್ಕಳಿಗೆ ಮೊದಲು ಬರೆಯೋದನ್ನ ಕಲಿಸಲೇಬಾರದು. ಇದ್ರ ಬಗ್ಗೆ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲೂ ಒಂದ್ಸಲ ಮಾತಾಡಿದ್ದೆ, ಅದು ಇಟ್ ವಾಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಅದಕ್ಕೋಸ್ಕರ ಹೇಳ್ತಾ ಇದ್ದೆ,
ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಮಕ್ಕಳನ್ನು ಶಬ್ದ ಆಲಿಸುವಂತೆ ಮಾಡಬೇಕು. ಆದ್ದರಿಂದ ಅವರೇನು ಮಾಡ್ತಾರೆ, ರಾಮಾನುಜಾಚಾರ್ಯ ಹೇಳುವಾಗ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮಧ್ಯಾಪಯೇತ್ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣನಿಗೆ ಇದು ಮಾಡಿ, ಉಪನಯನ ಮಾಡಿ ಏಳನೇ ವಯಸ್ಸಿನಲ್ಲಿ ಅಥವಾ ಗರ್ಭಾಷ್ಟಮದಲ್ಲಿ ಅಂತ ಹೇಳ್ತಾರೆ. ತಾಯಿ ಹೊಟ್ಟೆಯಲ್ಲಿ ಇರೋದು ಸೇರಿದ್ರೆ ಎಂಟನೇ ವರ್ಷ ಆಗುತ್ತೆ. ಆದ್ರಿಂದ ಎಂಟನೇ ವರ್ಷದಲ್ಲಿ ಅವನಿಗೆ ಏನ್ ಮಾಡ್ಬೇಕು ಅಂದ್ರೆ ವೇದಾಧ್ಯಯನ ಮಾಡೋದಕ್ಕೆ ಆರಂಭಿಸ್ಬೇಕು. ಇಲ್ಲಿ ಅಧ್ಯಯನ ವಿಧೀನ ಅಧ್ಯಾಪನ ವಿಧೀನ ಅಂತ ಒಂದು ದೊಡ್ಡ ಚರ್ಚೆ ಶ್ರೀಭಾಷೆ. ಇದು ಗುರುಗಳ ಪಾಠ ಹೇಳಬೇಕು ಅನ್ನೋದರಲ್ಲಿ ವಿಧೀನ, ಅಥವಾ ವಿದ್ಯಾರ್ಥಿ ಓದಬೇಕು ಅನ್ನೋದರಲ್ಲಿ ವಿಧೀನ ಅಂತ ಹೇಳ್ಬಿಟ್ಟು ಅಧ್ಯಾಪನ ವಿಧಿ ಅಂತ ಇದು ಮಾಡಿದ್ದಾರೆ. ಅಲ್ಲಿ ವೇದಾಖ್ಯ ಅಕ್ಷರರಾಶೆಯೇ ಗ್ರಹಣಂ ವಿಧೀಯತೆ. ಏನ್ ಮಾಡ್ಬೇಕು ಅಂತ ಹೇಳಿದ ಪಕ್ಷದಲ್ಲಿ ವೇದ ಎಂಬತಕ್ಕಂಥ ಅಕ್ಷರರಾಶಿ ಗ್ರಹಣ ಅಂದ್ರೆ ಏನರ್ಥ, ಹಿ ವಿಲ್ ಗ್ರಾಸ್ ದೋಸ್ ಸೌಂಡ್ಸ್, ಹಿ ವಿಲ್ ನಾಟ್ ಗ್ರಾಸ್ ದಿ ಆರ್ಥೋಗ್ರಾಫಿಕ್ ರೆಪ್ರೆಸೆಂಟೇಷನ್ ಅಂತ. ಇವಾಗ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, ನಮ್ಮ ಶಿಷ್ಯರು ಇಲ್ಲೊಬ್ಬರು ಬಂದಿದ್ದಾರೆ, ನೀವು ವೇದವನ್ನು ಪುಸ್ತಕ ನೋಡ್ಕೊಂಡು ಹೇಳಿದ ಪಕ್ಷದಲ್ಲಿ ಅದು ವೇದ ಆಗೋದಿಲ್ಲ, ಅದು ಶ್ರುತಿ ಆಗೋದಿಲ್ಲ. ನಿತ್ಯಂ ಶೂಯತ ಇದೆ ಶ್ರುತಿ ಅಂತ ವಾಕ್ಯ, ಯಾವಾಗಲೂ ಅದು ಕಾಲ್ನ ಕಿವಿನಲ್ಲಿ ಕೇಳ್ತಾ ಇರಬೇಕು, ಓದಿತಾ ಇರಬೇಕು. ನಿತ್ಯಂ ಶೂಯತ ಇದೆ ಶ್ರುತಿ. ಆದ್ದರಿಂದ ಕೇಳಿ ಕೇಳಿ ಬರತಕ್ಕಂತಹ ಒಂದು ಜ್ಞಾನ ಇದೆಯಲ್ಲ, ಅಥವಾ ಅದ್ಭುತವಾಗಿರತಕ್ಕಂತಹ ಜ್ಞಾನ, ಈ ಲೇಖನ ಪರಂಪರೆಯಿಂದ ಬರತಕ್ಕಂತಹ ಜ್ಞಾನ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಅದು. ಇದಕ್ಕೆ ಒಂದು ಉದಾಹರಣೆ ಮಾಡರ್ನ್ ಇದರಲ್ಲಿ ಕೊಡ್ಬೋದು. ಇವಾಗ ಎಲ್ಲ ಹುಡುಗರಿಗೂ ಏನು ಅಂತ ಹೇಳಿದ್ರೆ, ಇದು ಗುಣಾಕಾರ ಮಾಡೋದು ಬರಲ್ಲ, ಭಾಗಾಕಾರ ಮಾಡೋದು ಬರಲ್ಲ, ಕೂಡೋದು ಬರಲ್ಲ, ಕಳೆಯೋದು ಬರಲ್ಲ. ತಕ್ಷಣ ಏನು ಮಾಡೋದು, ಸ್ವಲ್ಪ ಇದೆ ಇದರಲ್ಲಿ ಮೊಬೈಲ್, ಇಲ್ಲಿ ರವಿ ಬಂದಿದ್ದಾರೆ ಹೇಗಿದ್ರು ಮಾಡ್ತಕ್ಕಂಥ, ಅದ್ರಲ್ಲಿ ನೋಡ್ಬಿಟ್ಟು ಫೋನ್ ತಗೊಳ್ತೀನಿ, ಅದ್ರಲ್ಲಿ ತಕ್ಷಣ ಆಯ್ತು ನೋಡಿ ಎಷ್ಟೊಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಅದರಿಂದ ನಮಗೆ ಕೂಡೋದು ಮರ್ತೋಗಿದೆ, ಕಳೆಯೋದು ಮರ್ತೋಗಿದೆ, ಗುಣಾಕಾರ ಭಾಗಾಕಾರಗಳು ಮರ್ತೋಗಿದೆ. ಆ ರೀತಿಯಲ್ಲಿ ಈ ಸಾಧನ ಬಂದಂತಹ ಲೇಖನ ಸಾಮಗ್ರಿ ಬಂದ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ, ಬುದ್ಧಿಸ್ತವಾಗಿರ್ತಕ್ಕಂಥ ವಿಷಯ ಪುಸ್ತಕಸ್ಥವಾಯಿತು. ಆದ್ರಿಂದ ಪುಸ್ತಕಗಳಿಗೆ ಯಾವಾಗಲೂ ಎಕ್ಸಾಮಿನೇಷನ್ ಓದ್ಕೋಬಹುದು ಹೊರಟಬಹುದು. ನಾನು ಒಂದು ಅದ್ಭುತವಾಗಿರತಕ್ಕಂಥ ಲೇಖನವನ್ನು ಓದಿದ್ದೇನೆ, ಬಹಳ ಸುಂದರವಾಗಿರ್ತಕ್ಕಂಥ ಲೇಖನ, ವಿಶಿಷ್ಟಾದ್ವೈತ ಅಂಡ್ ಮೆಮೋನಿಕ್ಸ್ ಅಂತ. ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ ವಿಶಿಷ್ಟಾದ್ವೈತದಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ. ಈಗಿನ ವಿದ್ಯಾರ್ಥಿಗಳಿಗೆಲ್ಲ ಜ್ಞಾಪಕ ಶಕ್ತಿ ಜಾಸ್ತಿ ಬೇಕಾಗಿದೆಯಾ ಅಥವಾ ಬೇಕಾಗಿಲ್ವೋ? ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ ನನ್ನ ಅಭಿಪ್ರಾಯ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಏನು ವಿದ್ಯಾಭ್ಯಾಸ ಮಾಡ್ತಾರೋ ಅದು ಮರೆಯೋದಕ್ಕೋಸ್ಕರ ವಿದ್ಯಾಭ್ಯಾಸ ಮಾಡ್ತಾರೆ. ನಿಜಾನ ಸುಳ್ಳ? ಜಾಕಂಡಿಯಲ್ಲಿ ಇವಾಗಲೂ ಬೇಕಾಗಿದೆಯಾ? ಅಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳು ಕೂತಿದಾರಲ್ಲ, ಅವ್ರಿಗೆ ಕೇಳ್ತೀನಿ ನಾನು. ನೀನು ಹೇಳ್ತೀಯ ಇವಾಗ ನರ್ಸರಿ ರೈಮ್ಸ್ ಹೇಳ್ಕೊಡ್ತಾರ ಇಲ್ಲೋ? ಬಾಬಾ ಬ್ಲ್ಯಾಕ್ ಶೇಪ್ ಅಥವಾ ಜಾಕಂಡಿಯಲ್ಲಿ ವೆಂಟ್ ಅಪ್ ದಿ ಹಿಲ್ ಅಂತ ಹೇಳ್ಬಿಟ್ಟು 15ನೇ ವರ್ಷ ಆದ್ಮೇಲೆ ಹುಡುಗ ತನ್ನ ತಾಯಿ ಮುಂದೆ ಹೇಳಿದ್ರೆ ಅವಳೇನು ಹೇಳ್ತಾಳೆ, ನಗ್ತಾಳೆ, ಏನು ಹುಚ್ಚಾನೇನೋ, ಇದೇನು ಬುದ್ಧಿ ಇದೆಯಾ ನಿಮಗೆ ಅಂದ್ರೆ ಅರ್ಥ ಏನು? ಇದು ನರ್ಸರಿ ಕ್ಲಾಸಲ್ಲಿ ಬೇಕಾಗಿತ್ತು, ಅದು ಮರೆತು ಬಿಡೋದಕ್ಕೋಸ್ಕರನೇ ಹೇಳ್ಕೊಟ್ಟಿದ್ದು, ಇವಾಗ ಅದನ್ನ ಜ್ಞಾಪಿಸ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಗ್ತಾರೆ. ಆದರೆ ಭಗವದ್ಗೀತೆನೋ ಅಥವಾ ಮಹಾಭಾರತನೋ ಅಥವಾ ಒಳ್ಳೆ ಹಾಡುಗಳು ಇನ್ನು ಇವಾಗ ಹೇಳಿದ ಪಕ್ಷದಲ್ಲಿ ಅದೇನಾಗುತ್ತೆ, ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಅಭ್ಯಾಸ ಮಾಡಿದ್ದು, ಅಂಗನಾ ಮಂಗನಾ ಮಂತರೇ ಮಾಧವೋ ಮಾಧವೋ ಮಾಧವಂ ಶಾಂತರೇಣ ಅಂಗನ ಹೇಳ್ಬಿಟ್ಟು ಎಂಥ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಅದು ಸಾಯೋ ತನಕ ಹೇಳ್ತಾ ಇರ್ಬೋದು. ಯಾರು ಭಗವದ್ಗೀತೆ ಪುಸ್ತಕವನ್ನು ಪರೀಕ್ಷೆ ಮುಗೀತು ಅಂತ ಮಾರೋದಿಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು, ರದ್ದಿ ಪೇಪರ್ಗೆ ಹಾಕ್ತಾರ. ಆದ್ದರಿಂದ ನಿತ್ಯವಾಗಿರ್ತಕ್ಕಂಥ ನಿತ್ಯ ಸತ್ಯವಾಗಿರ್ತಕ್ಕಂಥ ಜ್ಞಾನ ಯಾವುದಿದೆ ಅಂಥ ಜ್ಞಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪೋಷಣೆಯನ್ನು ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಈಗಿನ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಅಂತಹ ವ್ಯವಸ್ಥೆ ಇಲ್ಲ. ಅವರೇನು ಅಂತ ಹೇಳಿದ್ರೆ, ವಿ ಆರ್ ಆಕ್ಚುಲಿ ಪ್ರೊಡ್ಯೂಸಿಂಗ್ ಆನ್ಸರಿಂಗ್ ಮೆಷಿನ್ಸ್. ಆನ್ಸರ್ ಮಾಡಿದ ಮೇಲೆ ಮುಗೀತು, ಪರವಾಗಿಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಏನು 10th standard ಬಂದಾಗ ಎಷ್ಟು ಮಕ್ಕಳಿಗೆ ಪ್ರೆಷರ್ ಕೊಡ್ತೀನಿ, ತಂದೆ ತಾಯಿಗಳು ಎಷ್ಟು ಪ್ರೆಷರ್ ಕೊಡ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಎ ಕಟ್ ಥ್ರೋಟ್ ಕಾಂಪಿಟೇಷನ್, ಯು ಶುಡ್ ಸ್ಟಡಿ ಬೆಲ್. ಎಂಥ ಸ್ಥಿತಿಗೆ ಆ ಮಕ್ಕಳು ಹೋಗ್ತಾರೆ ಅಂದರೆ, ಅವರಿಗೆ ಅಷ್ಟು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಆ ಟೆನ್ಷನಿಂದ ಏನಾಗುತ್ತೆ ಅವರ ಜೀವನ ಎಲ್ಲ ಹಾಳಾಗುತ್ತೆ. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. 12th standard ಬಂದಮೇಲೆ ಇನ್ನೂ ಜಾಸ್ತಿ ಅದು, +2 ಬಂದ್ಮೇಲೆ. ಇದಕ್ಕೇನು ಅಂತ ಹೇಳಿದ್ರೆ, ಇವರಿಗೆಲ್ರಿಗೂ ಒಂದೇ ಒಂದು ಆಸೆ, ನಮ್ಮ ಮಗು ಇಂಜಿನಿಯರ್ ಆಗಬೇಕು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿಸ್ಟ್ ಆಗಬೇಕು, ಆಮೇಲೆ ಹಿ ಶುಡ್ ಬಿ ಎ ಮಾಡರ್ನ್ ಮೈದಾಸ್, ವಾಟ್ ಎವರ್ ಹಿ ಟಚಸ್ ಇಟ್ ಶುಡ್ ಬಿಕಮ್ ಗೋಲ್ಡ್ ಅಂತ. ನಿಜಾನ ಸುಳ್ಳ? ಇಂತಹ ಒಂದು ಪದ್ಧತಿ ಇದೆ. ನಾನೇನು ಹೇಳ್ತೀನಿ, ಅವರ ವ್ಯಕ್ತಿತ್ವ ವಿಕಾಸಕ್ಕೋಸ್ಕರ ಯಾವ ವಿರುದ್ಧವಾಗಿರ್ತಕ್ಕಂಥ ಎಜುಕೇಷನ್ ಕೊಡಬೇಕು ಗೊತ್ತಿಲ್ಲ. ಆ ದೃಷ್ಟಿಯಿಂದ ನಾನೇನು ಹೇಳ್ತೀನಿ, ವಿಶಿಷ್ಟಾದ್ವೈತ ರೀತಿಯ ಅಥವಾ ಶ್ರೀಭಾಷೆಯಲ್ಲಿ ರಾಮಾದ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಆ ಶಬ್ದಕ್ಕೆ ವಿಶೇಷವಾಗಿ ಅವರೇ ಆ ಶಬ್ದವನ್ನು ಕೇಳತಕ್ಕಂತಹ ಒಂದು ಶಕ್ತಿಯನ್ನು ಸಂಪಾದಿಸಿಕೊಟ್ರೆ,
ಇಲ್ಲಿ ವಾಸ್ತವ ಇವ್ರು ಬಂದಿಲ್ಲ ಅಂತ ಕಳೆದ ಅವರ ಹಸ್ಬೆಂಡ್ ಮಾತ್ರ ಅವ್ರು ಬಂದಿದ್ದು ನೋಡಿದೆ ಇವಾಗ ತಾನೆ. ಯಾರನ್ನ ಮೈಥಿಲಿ ಇವರಿದಾರಲ್ಲ ನಮ್ಮ ಕಿವಿ ಡಾಕ್ಟರ್ ಯಾರಪ್ಪ ಅವ್ರು ಹೇಳ್ತಾರೆ ಮೈಥಿಲಿ ಅವರ ಹೆಸರೇನು ಅವರು ಅದ್ರ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಮಾಡಿಸಿದ್ದಾರೆ ಮಾಡಿದ್ದಾರೆ ನೀವು ಸ್ವಲ್ಪ ನೋಡ್ಬೇಕು. ಏನು ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಚಿಕ್ಕ ಮಗುವನ್ನು ತೊಟ್ಟಿಲಿನಲ್ಲಿ ಬಿಟ್ಟು ಜಾಜ್ ಮ್ಯೂಸಿಕೋ ಅಥವಾ ಇನ್ಯಾವುದಾದ್ರೂ ಮ್ಯೂಸಿಕ್ ಹಾಕಿದ್ರೆ ತುಂಬ ಕಷ್ಟಪಡುತ್ತೆ ಅಂತ ಹೇಳೋದು. ಒಳ್ಳೆ ಸುಶ್ರಾವ್ಯವಾಗಿರ್ತಕ್ಕಂಥ ಕರ್ನಾಟಕ ಸಂಗೀತವನ್ನು ಹಾಕಿದ್ರೆ ಅದು ಇಟ್ ವಿಲ್ ಎಂಜಾಯ್ ಇಟ್ ಸೋ ಮಚ್ ಅಂತ ಹೇಳಿಬಿಟ್ಟು ಅವರು ಬೇಕಾದಷ್ಟು ರಿಸರ್ಚ್ ಮಾಡಿದ್ದಾರೆ ನೀವು ಅದು ನೋಡ್ಬೋದು. ಆದ್ದರಿಂದ ವೇದಾಧ್ಯಯನ ಮಾಡಿದ ಪಕ್ಷದಲ್ಲಿ ಸರಿಯಾಗಿ ಬ್ರಾಹ್ಮಣನಾಗಿರ್ತಕ್ಕಂಥವನು ಆ ವೇದದ ಶಬ್ದರಾಶಿಯನ್ನು ಗ್ರಹಿಸಿದ ಪಕ್ಷದಲ್ಲಿ ಆ ಶಬ್ದಗಳಿಂದ ಶರೀರದಲ್ಲಿರ್ತಕ್ಕಂಥ ಎಲ್ಲ ವೈರಸ್ಸು ಹೊರಟೋಗ್ಬಿಡುತ್ತೆ. ಇಟ್ ಈಸ್ ಅ ಆಂಟಿ ವೈರಸ್ ಪ್ರೋಗ್ರಾಮ್. ಆ ದೃಷ್ಟಿಯಿಂದ ನಾನೇನು ಹೇಳ್ತೀನಿ ಅಂದರೆ ಒಂದು ವಿದ್ಯಾಭ್ಯಾಸ ಪದ್ಧತಿಯ ಬಗ್ಗೆ ಒಂದು ಮಾರ್ಗದರ್ಶನ ಬೇಕು ಅಂದರೆ ರಾಮಾನುಜಾಚಾರ್ಯ ಪದ್ಧತಿಯನ್ನು ನೋಡಿ. ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯಿತ ತಮಧ್ಯಾಪಯೇತಿ ವೇದಾಖ್ಯ ಅಕ್ಷರರಾಶೆಯೇ ಗ್ರಹಣಂ ವಿಧೀಯತೆ. ಆ ವೇದನ ಯಾವ ಆರ್ಪೂರ್ವಿಲ್ಲಿದೆಯೋ ಆ ಶಬ್ದಗಳನ್ನು ಕೇಳಬೇಕು ನಾವು ಸಾಕ್ಷಾತ್ತಾಗಿ. ಶಬ್ದ ಬರೆದಿರೋದನ್ನ ಓದಿ ನೋಡಿ ಆ ಶಬ್ದಕ್ಕೆ ಹೋಗ್ಬಾರದು, ನೇರಾಗಿ ಶಬ್ದಕ್ಕೆ ಹೋಗಬೇಕು ಅನ್ನೋ ಒಂದು ವಿಚಾರ. ಇದಕ್ಕೆ ಇನ್ನೊಂದು ಕಥೆ, ಪರಾಶರ ಭಟ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಕೂರುತ್ತಾಳ್ವ ಅನ್ನೋ ಶಿಷ್ಯ ಮಗ ಪರಾಶರ ಭಟ್ರು, ಕೂರುತ್ತಾಳ್ವ ಅನ್ನೋರಿಗೆ ಇಂತಹ ಒಂದು ಜ್ಞಾಪಕ ಶಕ್ತಿ ಇತ್ತು ಅಂತ ಹೇಳಿದೆ. ಅವ್ರ ಮಗನೂ ಕೂಡ ಪಿತು ಶತಗುಣಂ ಪುತ್ರ ಎಂಬತಕ್ಕಂತಹ ಒಬ್ಬ ವ್ಯಕ್ತಿ. ಪರಾಶರ ಭಟ್ರು ಏನು ಮಾಡ್ತಾರೆ ಅಂದರೆ 6 ವಯಸ್ಸು 7 ವಯಸ್ಸು 8 ವಯಸ್ಸು ಆಗಿದೆ, ಉಪನಯನ ಮಾಡಿದ್ರು. ಉಪನಯನ ಮಾಡಿ ಗುರುಕುಲಕ್ಕೆ ಸೇರಿಸಿದ್ರು. ಒಂದನೇ ದಿವಸ ಮೊದಲನೇ ದಿವಸ ಪಾಠಶಾಲೆಗೆ ಕಳಿಸಿದ್ರು. ವೇದ ಅವರು ಹೇಳ್ಕೊಟ್ರು ಗುರುಗಳು. ಕೇಳಿಬಿಟ್ಟು ಆ ಹುಡುಗ ಮಾರನೇ ದಿವಸ ಗುರುಕುಲಕ್ಕೆ ಹೋಗಲೇ ಇಲ್ಲ, ಬೀದಿಯಲ್ಲಿ ಬಳಿ ಆಟ ಆಡ್ತಾ ಇದ್ದ. ಅವಾಗ ಎಲ್ಲರೂ ಪರಾಶ್ರಯ ಯಾತಕ್ಕ ಹೋಗಲಿಲ್ಲ ಗುರುಕುಲಕ್ಕೆ ಅಂತ ಹೇಳಿದ ಪಕ್ಷದಲ್ಲಿ ಅವ್ರು ನೆನ್ನೆ ಹೇಳ್ಕೊಟ್ಟಿದ್ದು ವೇದಾನೇ ಹೇಳ್ತಾ ಇದ್ದಾರೆ, ನನಗೆಲ್ಲ ಬಾಯಿನಲ್ಲಿ ಬರುತ್ತೆ ಅವಾಗಲೇ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ನಮ್ಮ ಮಕ್ಕಳು ಹಾಗಾಗಬೇಕು ಅಂತ ನಮ್ಗೆ ಆಸೆ ಇದ್ವಾರ. ಅಂದರೆ ನಮ್ಮ ಪರಂಪರೆಯಲ್ಲಿ ಪರಾಶರ ಭಟ್ರಿಗೆ ಮತ್ತು ಕೂರುತ್ತಾಳ್ವನಿಗೆ ಮಾತ್ರ ಇಂಥ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅದು ಬರಬಾರ್ದು ಅಂತ ಕೇಳ್ತೀನಿ. ಅದಕ್ಕೇನು ಅಂದರೆ ಆ ಕ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಆ ದೃಷ್ಟಿಯಿಂದ ನಾವೇನು ಮಾಡಬೇಕು ಅಂದರೆ ನಾನು ವ್ಯಾಖ್ಯಾನ ಪರಂಪರೆ ಏನು ಓದಿದಾಗ ನನಗೇನು ಅನಿಸುತ್ತೋ ಒಂದೊಂದ್ಸಲ ಏನೋ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತ ಹೇಳಿದ ಪಕ್ಷದಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಬೋಧನಾ ಶಕ್ತಿ ನಮ್ಮ ಶ್ರೀವೈಷ್ಣವ ಆಚಾರ್ಯರಿಗೆ. ನೀವು ಭಗವದ್ಗೀತೆ ಅಧ್ಯಯನ ಮಾಡಬೇಕು, ಶ್ರೀಭಾಷ್ಯ ಅಧ್ಯಯನ ಮಾಡಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ ಪಕ್ಷದಲ್ಲಿ ಉಕ್ತಂ ಹಿ ವಿದುಷಾಂ ಲೋಕೆ ಸಮಾಸವ್ಯಾಸಧಾರಣಂ. ಸಂಗ್ರಹವಾಗಿ ಒಂದು ವಿಷಯವನ್ನು ತಿಳಿಬೇಕು, ಅದನ್ನು ವಿಸ್ತಾರ ಮಾಡ್ತಕ್ಕಂಥದ್ದು ತಿಳಿಬೇಕು, ತಿರ್ಗಾ ಅದನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ತಿಳಿಬೇಕು. ಪ್ರತಿಯೊಂದು ಭಗವದ್ ವಿಷಯದಲ್ಲೂ ಏನು ಮಾಡ್ತಾರೆ ಅಂದರೆ ಮೊದಲನೇ 10 ಪಾಶರ ಅಂತ ತೆಗೆದುಕೊಂಡ್ರೆ ಉಯರ್ ಬರ ಉಯರ್ನಳ ಮೊಡೆಯವನ್ ಯವನವನ್ನು ಅಂತ ಹೇಳಿದ್ರೆ ಸಂಗ್ರಹವಾಗಿ ಮೊದಲು ಹೇಳ್ತಾರೆ ಈ ವಿಷಯಗಳನ್ನು ಹೇಳುತ್ತೆ. ಆಮೇಲೆ ಕಡೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ ಪಕ್ಷದಲ್ಲಿ ಸಂಗ್ರಹವಾಗಿ ಈ 10 ಹಾಡುಗಳಲ್ಲಿ ಮೊದಲನೇ ಹಾಡಿನಲ್ಲಿ ಇದನ್ನು ಹೇಳಿದ್ರು, ಎರಡನೇದಲ್ಲಿ ಇದು ಹೇಳಿದ್ರು, ಮೂರನೇದಲ್ಲಿ ಇದು ಹೇಳಿದ್ರು. ಆ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ರೆ ನಿಮ್ಗೆ ಅಷ್ಟು ಮನಸ್ಸಿನಲ್ಲಿ ಜ್ಞಾಪಕ ನಿಲ್ಲುತ್ತೆ. ಇವಾಗ ನಿಮ್ಮ ಮಾಡರ್ನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಏನಾಗಿದೆ ಅಂತ ಹೇಳಿದ ಪಕ್ಷದಲ್ಲಿ ಯು ಡೂ ಡೇಟಾ ಕಂಪ್ರೆಷನ್. ಡೇಟಾ ಕಂಪ್ರೆಷನ್ ಎಲ್ರಿಗೂ ಅರ್ಥ ಆಗುತ್ತೆ, ಈಗ ಅನೇಕ ಜನ ಕಂಪ್ಯೂಟರ್ ತಿಳಿದಿರ್ತಕ್ಕಂಥವ್ರು ಬಂದಿರ್ಬೋದು. ಹ್ಯಾವ್ ಯು ಎವರ್ ಹರ್ಡ್ ಆಫ್ ನಾಲೆಡ್ಜ್ ಕಂಪ್ರೆಷನ್? ಇನ್ನೂ ಆ ಲೆವೆಲ್ಗೆ ಹೋಗೇ ಇಲ್ಲ ಕಂಪ್ಯೂಟರ್ ಸೈನ್ಸ್. ಆದ್ರಿಂದ ನಾನೇ ಹೇಳ್ತೀನಿ, ವಿಶಿಷ್ಟಾದ್ವೈತದಲ್ಲಿ ಆ ನಾಲೆಡ್ಜ್ ಕಂಪ್ರೆಷನ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ತುಂಬ ಸುಂದರವಾಗಿ ಮಾಡಿದ್ದಾರೆ. ನಾನು ಸ್ವಲ್ಪ ವೈಚಾರಿಕವಾಗಿ ಹೇಳ್ತಾ ಇದ್ದೀನಿ, ಇಲ್ಲ ಸ್ವಲ್ಪ ಮಹಾತ್ಮ ಹೇಳಬೇಕು ಅಂದರೆ ರಾಮಾನುಜಾಚಾರ್ಯ ಅದು ಹೇಳ್ಬೋದು. ಅದೇನಂತಂದರೆ ಆ ದೃಷ್ಟಿಯಿಂದ ಏನು ಹೇಳ್ತೀನಿ, ರಾಮಾನುಜಾಚಾರ್ಯ ಎಂದಿಗೂ ಕೂಡ ಪ್ರಸ್ತುತ, ಅವರ ಗ್ರಂಥಗಳೆಲ್ಲ ತುಂಬ ಪ್ರಸ್ತುತ. ನಮ್ಮ ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ, ನಮ್ಮ ಮಕ್ಕಳ ಸೃಜನಶೀಲತೆ ಅಥವಾ ಕ್ರಿಯೇಟಿವ್ ಎಬಿಲಿಟಿ ಅಂತ ಹೇಳ್ತಿರೋದು ಅದನ್ನು ವೃದ್ಧಿ ಮಾಡೋದಕ್ಕೆ ಮತ್ತು ಅವರಿಗೆ ಪ್ರತಿಭೆ ಉಂಟು ಮಾಡೋದಕ್ಕೆ ನಮಗೇನಾಗುತ್ತೆ ಅಂದರೆ ರಾಮಾನುಜರ ಗ್ರಂಥಗಳು ಅತ್ಯಂತ ಸಹಕಾರಿಯಾಗುತ್ತೆ. ನಾವು ಖಂಡಿತ ಓದಬೇಕು ಅಂತ ನನಗನ್ಸುತ್ತೆ. ಇದು ಒಂದು ಆದ್ದರಿಂದ ರಾಮಾನುಜರು ಖಂಡಿತ ಪ್ರಸ್ತುತ ಅಂತ ನನಗನ್ಸುತ್ತೆ. ಇನ್ನು ರಾಮಾನುಜರ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತ ಒಂದು ತೆಗೆದುಕೊಳ್ಬೋದು. ಈಗಿನ ಕಾಲಕ್ಕೆ ಅದು ಬಹಳ, ಇವಾಗ ಏನೋ ಎಲ್ಲದರಲ್ಲೂ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಹೇಳ್ತಾ ಇರ್ತಾರೆ. ಆ ದೃಷ್ಟಿಯಿಂದ ನೋಡಿದಾಗ ರಾಮಾನುಜರು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದಾರೆ. ಮೇಲುಕೋಟೆಯಲ್ಲಿ ದೇವಸ್ಥಾನಕ್ಕೆ ನೀವು ಹೋಗ್ಬೋದು. ಈಗಿನ ಮ್ಯಾನೇಜ್ಮೆಂಟ್ ಸ್ಕಿಲ್ ನಾನು ಹೇಳ್ತಾ ಇಲ್ಲ, ಈಗ ಎಲ್ಲ ವ್ಯವಸ್ಥೆ ಆಗಿದೆ ಆ ವಿಷಯದಲ್ಲಿ. ಮೇಲುಕೋಟೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದವರು ರಾಮಾನುಜಾಚಾರ್ಯ. 1098 ಮೇಲುಕೋಟೆಗೆ ಬಂದರು. ಮೇಲುಕೋಟೆಗೆ ಬಂದಂತಹ ಸರ್ವದಲ್ಲಿ ಮೇಲುಕೋಟೆ ಏನೂ ಇರಲಿಲ್ಲ, ಕೇವಲ ದೇವಸ್ಥಾನವು ಕೂಡ ಪಾಳಾಗಿ ಬಿದ್ದಿತ್ತು, ಅಲ್ಲೇನಿರಲಿಲ್ಲ. ಅದು ಜೀರ್ಣವಾಗಿದ್ದನ್ನು ಉದ್ಧಾರ ಮಾಡಿದ್ರು. ಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಅವರೇನು ಮಾಡಬೇಕಾಯ್ತು ಅಂದರೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಯ್ತು.
ಇವಾಗ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಶ್ರೀ ರಾಮಾನುಜ ವಿಶ್ವವಿದ್ಯಾ ಪ್ರತಿಷ್ಠಾನ ಅಂತ. ಅದರಲ್ಲಿ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ವಿ, ಪ್ರಾಜೆಕ್ಟನ್ನು. ಆ ಪ್ರಾಜೆಕ್ಟ್ ಏನು ಅಂತ ಹೇಳಿದ್ರೆ, ವಾಟರ್ ಶೆಡ್ ಪ್ರೋಗ್ರಾಮ್ ಇನ್ ಮೇಲ್ಕೋಟೆ ಆಸ್ ಎನ್ವಿಸೈಸ್ಡ್ ಬೈ ರಾಮಾನುಜ ಅಂತ. ಅಂದರೆ ನೀರಿನ ವ್ಯವಸ್ಥೆಯನ್ನು ಹೇಗಿಟ್ಕೋಬೇಕು, ನೀರನ್ನು ಹೇಗೆ ಸಂಗ್ರಹಣೆ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು. ಅದರಿಂದ ರಾಮಾನುಜಾಚಾರ್ಯರಿಗೆ ಇಂಜಿನಿಯರಿಂಗ್ನಲ್ಲೂ ಒಳ್ಳೆ ಸ್ಕಿಲ್ ಇತ್ತು ಅಂತ ಒಂದು ಅನುಭವ ಬರುತ್ತೆ ನಮ್ಗೆ ನೋಡಿದ್ರೆ. ಮೊಟ್ಟ ಮೊದಲು ಏನು ಮಾಡ್ತಾರೆ, ದೇವಸ್ಥಾನ, ದೇವಸ್ಥಾನದ ಸುತ್ತಲೂ ಕೂಡ ಬ್ರಾಹ್ಮಣರಿರ್ತಕ್ಕಂಥ ನಾಲ್ಕು ಬೀದಿಯನ್ನು ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲೂ ಅದನ್ನ ಚತುರ್ವೇದಿ ಮಂಗಲ, ಚತುರ್ವೇದಿ ಮಂಗಲ ಅಂತ ಹೇಳ್ತಾರೆ. ಚತುರ್ವೇದಿಗಳಿರ್ತಕ್ಕಂಥ ನಾಲ್ಕು ಬ್ರಾಹ್ಮಣರು ಒಂದು ಅಗ್ರಹಾರ ಮಾಡಬೇಕು. ಆ ಅಗ್ರಹಾರದಲ್ಲೇ ಸಾಮಾನ್ಯವಾಗಿ ದೇವರಿಗೆ ಈ ಪ್ರದಕ್ಷಿಣವಾಗಿರುವಂಥ ಉತ್ಸವಗಳೆಲ್ಲ ಆಗಬೇಕು. ತಮಿಳಿನಲ್ಲಿ ಮಾಡವೀದಿ ಮಾಡವೀದಿ ಅಂತ ಹೇಳ್ತಾರೆ. ಟ್ರಿಪ್ಲಿಕೇನಲ್ಲಿ ಹೇಳಿದ್ರೆ ಸೌತ್ ಮಾಡ ಸ್ಟ್ರೀಟ್, ನಾರ್ತ್ ಮಾಡ ಸ್ಟ್ರೀಟ್ ಅಂತ ಹೇಳ್ತಾರೆ. ಮಾಡವೀದಿ ಅಂದರೆ ಅದೇ ಅರ್ಥ, ಅದು ಚತುರ್ವೇದಿ ಮಂಗಲ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಇಂತಹ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದ ಪಕ್ಷದಲ್ಲಿ ಅಲ್ಲಿ ಮೊದಲು ಬ್ರಾಹ್ಮಣರು ಇರಬೇಕು. ಒಂದು ದೇವಸ್ಥಾನ ನಡಬೇಕಾದ್ರೆ ಪೂಜೆ ಮಾಡ್ತಕ್ಕಂಥವ್ರು ಇರಬೇಕಾಗುತ್ತೆ. ಆಮೇಲೆ ಇದು ಅವರಿಗೆ ಪ್ರಚಾರಕ್ಕೆ ಮಾಡ್ತಕ್ಕಂಥವ್ರು ಇರಬೇಕಾಗುತ್ತೆ, ಸ್ಥಾನಿಕರು ಇರಬೇಕಾಗುತ್ತೆ, ಆಮೇಲೆ ಅಧ್ಯಯನ ಮಾಡಬೇಕಾದವರೇ ಇರುತ್ತೆ, ಅಧ್ಯಾಪನ ಮಾಡಬೇಕಾದವ್ರು ಇರಬೇಕಾಗುತ್ತೆ, ಇದೆಲ್ಲ ನೋಡಿದ್ರು. ಆದ್ದರಿಂದ ರಾಮಾನುಜಾಚಾರ್ಯ ಏನು ಮೊಟ್ಟ ಮೊದಲು ಮಾಡಿದ್ರು ಅಲ್ಲಿ ಅಂತ ಹೇಳಿದ ಪಕ್ಷದಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಎಲ್ಲಿ ಜಾಗ ಇದೆ ನೋಡಿದಾಗ ಮೇಲ್ಕೋಟೆಯನ್ನು ನೋಡಿದ್ರೆ ನೀವು ರಾಜಬೀದಿ ಇರಲಿಲ್ಲ, ರಾಜಬೀದಿಯಲ್ಲಿ ಇರ್ತಕ್ಕಂಥ ಜಾಗ ಒಂದು ತೊಟ್ಟಿಲು ತರ ಇದೆ. ಈ ಕಡೆ ಬಂಡೆ, ಆಮೇಲೆ ಈ ಕಡೆನೂ ಬಂಡೆ, ಮಧ್ಯದ ಹಳ್ಳ ಇದೆ, ಅಲ್ಲಿ ಮಣ್ಣಿದೆ ಅಂತ ಕಾಣುತ್ತೆ. ಅಲ್ಲಿ ಬಾವಿಗಳನ್ನೆಲ್ಲ ತೋಡಿದ್ರೆ ವರ್ಷ ಪೂರ್ತಿ ನೀರಿರುತ್ತೆ. ನಮ್ಮನೇಲಿ ಒಂದ್ಸಲ ನೀರು ಹೋಗಿದ್ದೇನೆ ನಾನು ನೋಡಿಲ್ಲ, ಒಂದೇ ಒಂದು ವರ್ಷ ಮಾತ್ರ ಇದು ಎಸ್ ಎಂ ಕೃಷ್ಣ ಆಗಿದ್ದಾಗಿದ್ರು ನನಗೆ ಇಸಿ ಜ್ಞಾಪಕ ಇಲ್ಲ. ಆ ವರ್ಷ ನೀರು ಹೋಗ್ತಂತಹ ಪರಿಸ್ಥಿತಿಯಲ್ಲಿ ನಮ್ಮನೇಲಿ ಎರಡಡಿ ನೀರು ಇರ್ತಾ ಇತ್ತು. ಯಾರೆಷ್ಟು ಬಂದು ತೆಗೆದುಕೊಂಡು ಹೋದ್ರೆ ತಿರ್ಗಾ ಎರಡಡಿ ನೀರು ಬರ್ತಾ ಇತ್ತು. ಇವಾಗ ಸರಸ್ವತಿ ನದಿಯ ಇದು ಸಂಸ್ಕೃತಿ ಯಾತಕ್ಕೆ ಬೆಳೀತು ಅಂದರೆ ಇಟ್ ಆಲ್ವೇಸ್ ಗ್ರೋಸ್ ಅನ್ ದಿ ರಿವರ್ ಬೆಡ್ಸ್. ಆ ದೃಷ್ಟಿಯಿಂದ ನೀರಿನ ವ್ಯವಸ್ಥೆ ಇಲ್ಲದೇ ಇದ್ರೆ ಬ್ರಾಹ್ಮಣರು ಇರೋದಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲ ಮೂರು ಸಲ ಸ್ನಾನ ಮಾಡ್ತಾ ಇದ್ರು ಅಂತ ಕಾರಣ. ಆ ದೃಷ್ಟಿಯಿಂದ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅದು ಸುತ್ತಲೂ ಬಾವಿಗಳನ್ನು ತೋರಿಸಿ ಆ ಬಾವಿಗಳಿರ್ತಕ್ಕಂಥ ಜಾಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಕೊಳಗಳು ಹೇಗೆ ಮಾಡಿದ್ದಾರೆ ಅನ್ನೋದ್ರ ವಿಶೇಷವಾಗಿ ಅಧ್ಯಯನ ನಡೀತಾ ಇದೆ ಇಲ್ಲಿ. ಅದರ ಒಂದು ಪುಸ್ತಕ ಬರುತ್ತೆ, ಆಮೇಲೆ ತೋರಿಸ್ತೀನಿ. ಇದಲ್ಲದೆ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕೋಮಿನವರಿಗೂ ಕೂಡ ಕೆಲಸ ಕೊಟ್ಟಿದ್ದಾರೆ. ಇದು ಜಿನಗಾಳ ಓದೋದು ಅಂತ ಹೇಳಿಬಿಟ್ಟು ಅದು ಓದೋದಕ್ಕೆ ಕೊಂಬೂದವನು ಅಂತ ಹೇಳಿಬಿಟ್ಟು ಒಬ್ಬ ಚದುವ ಇದು ಶೆಡ್ಯೂಲ್ ಕಾಸ್ಟ್ ಅಥವಾ ಹರಿಜನ್. ಆಮೇಲೆ ಅರಸರ ಕೆಲಸ ಉಂಟು, ಕುಂಬಾರರ ಕೆಲಸ ಉಂಟು, ಆಮೇಲೆ ನಾಪಿತರ ಕೆಲಸ ಉಂಟು, ಎಲ್ರಿಗೂ ಕೂಡ ಕೆಲಸ ಉಂಟು. ಇಷ್ಟು ಜನ ಸಮಯ ಸಮನ್ವಯಾತ್ಮಕವಾಗಿ ಒಂದು ಇದರಲ್ಲಿ ಸೇರಿಸೋದು ಅಂತ ಹೇಳಿದ್ರೆ ಕಷ್ಟ. ಈಗಿನ ಕಾಲದಲ್ಲಿ ಹೊಡೆದಾಡ್ತಾರೆ, ನೀವು ನೋಡಿದ್ರೆ ಅಲ್ಲಿ ಹೊಡೆದಾಟನೇ ಇರಲಿಲ್ಲ. ಈ ರೀತಿ ಬೇರೆ ಬೇರೆ ಇದನ್ನು ನೋಡಿ ಆ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕೂಡ ನೀವು ಆ ದೃಷ್ಟಿಯಲ್ಲಿ ನೋಡಬಹುದು ಅಲ್ಲಿ ರಾಮಾನುಜಾಚಾರ್ಯ. ಇದರಿಂದ ನಾನೇನು ಹೇಳ್ತೀನಿ, ರಾಮಾನುಜಾಚಾರ್ಯರಿಗೆ ಈಗಲೂ ಕೂಡ ಒಂದು ಪ್ರಸ್ತುತತೆ ಇದೆ ಅಂತ. ಎಂಟೂವರೆಗೆ ಸರಿಯಾಗಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೊತ್ತು ತಗೊಳ್ಳೋದು. ಇನ್ನು ರಾಮಾನುಜಾಚಾರ್ಯರ ಮಹಾತ್ಮ್ಯವನ್ನು ಸ್ವಲ್ಪ ನೋಡೋಣ. ಇದು ಸ್ವಲ್ಪ ನಾನು ಪ್ರಸ್ತುತ ಅನ್ನೋ ಹೇಳೋದಕ್ಕೋಸ್ಕರ ಕೆಲವು ವಿಷಯ ಹೇಳಿದೆ. ಈಗಿನ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ರಾಮಾನುಜಾಚಾರ್ಯರು ಬಹಳ ಮುಖ್ಯವಾಗಿ ಬೇಕಾದವರು. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಮಾಡಬೇಕಾದ್ರೆ ವ್ಯವಸ್ಥೆ ಇದೆ, ನಿಮ್ಮ ಬುದ್ಧಿಶಕ್ತಿಯನ್ನು ಇದು ಮಾಡಬೇಕಾದ್ರೆ ವ್ಯವಸ್ಥೆ ಇದೆ, ಮತ್ತು ನಿಮಗೆ ಧಾರಣ ಶಕ್ತಿಯನ್ನು ವೃದ್ಧಿ ಮಾಡಬೇಕಾದ್ರೆ ವ್ಯವಸ್ಥೆ ಇದೆ. ಇದು ವಿದ್ಯಾರ್ಥಿಗಳ ಬಗ್ಗೆ ಇನ್ನೊಂದು ಎರಡು ಮಾತಾಡಿಬಿಟ್ಟು ಆಮೇಲೆ ವಿಷಯಕ್ಕೆ ಹೋಗ್ತೀನಿ. ವಿದ್ಯಾರ್ಥಿಗಳಿಗೆ ಬಾಲಹ ಬಾಲಹ ಅಂತ ಪ್ರಯೋಗ ಮಾಡಿದ್ದಾರೆ ಸಂಸ್ಕೃತ. ಬಾಲಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಮಾಡಿಬಿಟ್ಟು, ಹಾಲು ಕುಡಿಯೋ ಮಗುನ, ಹಸುಗೂಸು ಅಂತ ಹೇಳ್ತಾರೆ ಅಲ್ಲ, ಅಂಥ ಮಗುನ ಅಂತ ಕೇಳಿ ಪ್ರಶ್ನೆ ಹಾಕ್ಬಿಟ್ಟು ಕಡೆಗೆ ಏನು ಹೇಳ್ತಾರೆ, ಬಾಲಹ ನಸ್ತನಂದಯ ಅಬಿದು ಗ್ರಹಣಧಾರಣ ಪಟುರ್ ಬಾಲಹ. ನೀವೆಲ್ಲ ತಿಳ್ಕೊಬೇಕು, ಅಲ್ಲಿ ಒಂದು ಚಿಕ್ಕ ಹುಡುಗರು ಕೆಲವರು ಹೆಣ್ಮಕ್ಳು ಕೂತಿದ್ದಾರೆ, ಅವ್ರಿಗೋಸ್ಕರ ಹೇಳ ಗ್ರಹಣಧಾರಣ ಪಟುರ್ ಬಾಲಹ. ಕೆಲವರನ್ನ ನೀವು ಹೇಳೋದಂತ ಅವ್ನು ಸ್ವಲ್ಪ ಟ್ಯೂಬ್ ಲೈಟ್ ಕಣಯ್ಯ ಅಂತ. ಏನರ್ಥ ಅದಕ್ಕೆ, ತಕ್ಷಣ ಅರ್ಥ ಆಗೋದಿಲ್ಲ ಅವನಿಗೆ ಅಂತ ಅರ್ಥ, ನಿಧಾನವಾಗಿ ಅರ್ಥ ಆಗುತ್ತೆ ಟ್ಯೂಬ್ ಲೈಟ್. ಅದರಿಂದ ಗ್ರಹಣ ಸಾಮರ್ಥ್ಯ ಚೆನ್ನಾಗಿರಬೇಕು, ಕ್ವಿಕ್ ಗ್ರಾಸ್ಪಿಂಗ್, ತಕ್ಷಣ ಕಲಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು ವಿದ್ಯಾರ್ಥಿಗೆ. ಎರಡನೇದೇನಂತ ಹೇಳಿದ ಪಕ್ಷದಲ್ಲಿ ಧಾರಣ ಪಟುವಾಗಿರಬೇಕು, ಅದನ್ನು ತನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಇಟ್ಕೋಬೇಕು, ಬಹಳ ಕಾಲ ಇಟ್ಕೋಬೇಕು, ಜ್ಞಾಪಕ ಶಕ್ತಿ ಇರಬೇಕು. ಅದರಿಂದ ಯಾರಿಗೆ ಜ್ಞಾಪಕ ಶಕ್ತಿ ವಿಶೇಷವಾಗಿದೆಯೋ ಮತ್ತು ಯಾರಿಗೆ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಬಹಳ ಚುರುಕಾಗಿದೆಯೋ ಅಂತಹವರಿಗೆ ವಿದ್ಯಾರ್ಥಿ ಅಂತ ಹೆಸರಿನ ಬಾಕಿಯವರೆಲ್ಲ ವಿದ್ಯಾರ್ಥಿಗಳಲ್ಲ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಇದೆರಡು ಮುಖ್ಯವಾಗಿ ಬೇಕಾಗಿದೆ, ಇಟ್ಕೊಳ್ಳಿ ಜ್ಞಾಪಕ. ನಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಇಂತಹ ಒಂದು ಫಿಲಾಸಫಿಯಲ್ಲಿ ದರ್ಶನದಲ್ಲಿ ಈ ಗ್ರಹಣ ಧಾರಣ ಪಡತ್ವವನ್ನು ಬೆಳೆಸ್ತಕ್ಕಂಥ ಅನೇಕ ವ್ಯವಹಾರಗಳಿದೆ. ಒಂದೇ ಒಂದು ಉದಾಹರಣೆ ಹೇಳಿ ಮುಂದಿನ ವಿಷಯಕ್ಕೆ ಹೋಗ್ತೇನೆ.
ಇದರಲ್ಲಿ ಹಳೆ ಕಾಲದಲ್ಲಿ ಇವಾಗ ಸಂಗೀತ ಶಾಸ್ತ್ರ ಗೊತ್ತಿರೋರಿಗೆ ಅನೇಕ ಕಾಲಕ್ಕೆ ಕಟಪೆಯಾದ ನಿಯಮ ಗೊತ್ತು, ಕಾದಿನವ ಟಾದಿನವ ಪಾದಿಪಂಚ ಯಾದ್ಯಷ್ಟ ಐತಿ. ಅದು ಅದನ್ನು ಎಷ್ಟು ಸುಂದರವಾಗಿ ವೇದಾಂತ ದೇಶಕರು ಒಂದು ಕಡೆ ಉಪಯೋಗಿಸ್ತಾರೆ ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಿ ಮುಂದಕ್ಕೆ ಹೋಗ್ತೀನಿ. ಬ್ರಹ್ಮಸೂತ್ರಗಳು ಎಷ್ಟು ನಂಬರ್ ಅಂತ ಹೇಳಿದ್ರೆ 545 ಬ್ರಹ್ಮಸೂತ್ರ. 545 ಎಷ್ಟೋ ಸಂದರ್ಭದಲ್ಲಿ ಜ್ಞಾಪಕ ನಿಲ್ಲೋದಿಲ್ಲ, ಅದಕ್ಕೋಸ್ಕರ ಒಂದು ಶ್ಲೋಕ ಮಾಡಿದ್ದಾರೆ. ಸೌತ್ರಿ ಸಂಖ್ಯಾ ಶುಭಾಶೀಹಿ, ಸೂತ್ರಗಳ ಸಂಖ್ಯೆ ಎಷ್ಟು ಅಂದರೆ ಶುಭಾಶೀಹಿ. ಇವಾಗ ಯಾದ್ಯಷ್ಟ ಅಂದರೆ ಯಾ ರ ಲಾವ ಶ 5, ಅದರಿಂದ ಶ ಶುಭಾಶೀಹಿನೋ ಕ್ಷ ಇದಂತ 5 ಆಯಿತು. ಆಮೇಲೆ ಭಾ ಅನ್ನೋದು ಪಾದಿಪಂಚ ಅಂತ ಇಟ್ಕೊಂಡ್ರೆ ಪ ಪ ಬ ಭ 4 ಆಯಿತು, 5 4. ತಿರ್ಗಾ ಆಶೀಹಿ ಶೀಹಿ ಅಂತ ಬರುತ್ತೋ ಇನ್ನು ಅಲ್ಲೂ ಒಂದು ಶ ಇದೆ, ಅದು 5, 545. 545 ಸಂಖ್ಯೆ ಇಟ್ಕೊಳ್ಳೋದು ಸುಲಭನ ಇಲ್ಲ ಶುಭಾಶೀಹಿ ಅಂತ ಹೇಳೋದು ಸುಲಭನ? ಅದರಿಂದ ಸೌತ್ರಿ ಸಂಖ್ಯಾ ಶುಭಾಶಿ ಹೀಗೆ ಎಷ್ಟು ಅಧಿಕರಣಗಳಿದೆ ಅದಕ್ಕೂ ಎಲ್ಲ ಮಾಡಿದ್ದಾರೆ. ಕಟಪಯಾದ ನಿಮ್ಮನ್ನು ತೆಗೆದುಕೊಂಡು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವೇದಾಂತ. ಅದರಿಂದ ನಮಗೆ ವೇದಾಂತ ಶಾಸ್ತ್ರದಲ್ಲಿ ಕಟಪಯಾದ ನಿಯಮನೂ ಬೇಕು, ಜ್ಯೋತಿಷ್ ಶಾಸ್ತ್ರನೂ ಬೇಕು, ಆಮೇಲೆ ಅಧ್ಯಯನ ಮಾಡತಕ್ಕಂತಹ ಪರಂಪರೆಯೂ ಬೇಕು, ಎಲ್ಲ ಬೇಕು. ವೇದಾಂತ ನಮ್ಮ ಗುರುಗಳು ಹೇಳೋರು, ಅದು ಅವರು ಕದಂಬಂಡ ಅಬ್ಬಿ ಅಂತ ಹೇಳೋರು. ಕದಂಬ ಪುಷ್ಪಂ ಅಂತ ಮದ್ರಾಸ್ನಲ್ಲಿ ಪ್ರಸಿದ್ಧ. ನಿಮ್ಗೆ ಕದಂಬ ಅಂದರೆ ಈ ಕದಂಬ ಅಲ್ಲ, ಅನೇಕ ವಿಧವಾದ ಪುಷ್ಪಗಳನ್ನು ಕಟ್ಟಿ ಮಾಲೆ ಮಾಡ್ತಾರೆ, ಆದ್ರಿಂದ ಕದಂಬ ಪುಷ್ಪ, ಅದು ಕದಂಬ ಪುಷ್ಪ ಮಾಲೆ ತರಹ ವೇದಾಂತ ಅಂತ ಎಲ್ಲವನ್ನು ಸೇರಿಸ್ಕೋಬೇಕು. ಆದ್ರಿಂದ ರಾಮಾನುಜಾಚಾರ್ಯ ಕಡೆಯಲ್ಲಿ ಏನು ಹೇಳಿದ್ರು ಅಂತ ಹೇಳಿದ ಪಕ್ಷದಲ್ಲಿ, ವೇದಾಂತ ಶ್ರವಣೇನ ಹಿಂ ವ್ಯುತ್ಪತ್ತಿ ಪೂರಿಯತೆ. ನಿಮಗೆ ನಿಜವಾಗಿರ್ತಕ್ಕಂಥ ಜ್ಞಾನ ಬೇಕು ಅಂತ ಹೇಳಿದ ಪಕ್ಷದಲ್ಲಿ ವೇದಾಂತ ಅಧ್ಯಯನ ಮಾಡಿ, ವೇದಾಂತ ಅಧ್ಯಯನ ಮಾಡಿದರೆ ನಿಮ್ಮ ಜ್ಞಾನ ಪರಿಪೂರ್ಣವಾಗೋದಿಲ್ಲ. ಆದ್ದರಿಂದ ವೇದಾಂತ ಅಧ್ಯಯನ ಬಹಳ ಮುಖ್ಯ ಅಂತ. ಇನ್ನು ರಾಮಾನುಜಾಚಾರ್ಯರ ಕೆಲವು ಗುಣಗಳ ಬಗ್ಗೆ ಮಾತನಾಡೋಣ. ಮೊಟ್ಟ ಮೊದಲನೆಯದಾಗಿ ಅವರ ಕೃಪೆಯನ್ನು ವಿಶೇಷವಾಗಿ ನಾವು ಕೊಂಡಾಡಬೇಕು. ಏನು ಕೃಪೆ ಅಂತ ಹೇಳಿದ ಪಕ್ಷದಲ್ಲಿ, ಸಾಮಾನ್ಯ ಜನರಲ್ಲಿ ಅವರು ತೋರಿದಂತಹ ಅನುಕಂಪ, ಅವರಿಗೆ ಆತ್ಮೋಜ್ಜೀವನ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮದ್ರಾಸ್ನಲ್ಲಿ ಕರುಣಾನಿಧಿ ಏನು ಮಾಡಿದ್ರು ಅಂತ ಹೇಳಿದ ಪಕ್ಷದಲ್ಲಿ, ನಾನು ಸಮತ್ವಪುರಂ ಅಂತ ಒಂದು ಮಾಡ್ತೀನಿ. ಸಮತ್ವಪುರಂ ಅಂತಲ್ಲಿ ಒಬ್ಬರು ಸಮತ್ವಪುರಮೇ ಪಂಡಿರಕಾವ್ ಒಂದು ದೊಡ್ಡ ಕಾಲೋನಿ ಮಾಡಿದೆ. ಆ ಕಾಲೋನಿಯಲ್ಲಿರೋರೆಲ್ಲ ಸಮಾನವಾಗಿರಬೇಕು, ಅವರಿಗೆ ಎಕನಾಮಿಕ್ ಡಿಸ್ಪ್ಯಾರಿಟಿ ಇರಬಾರ್ದು, ಫೈನಾನ್ಷಿಯಲ್ ಡಿಸ್ಪ್ಯಾರಿಟಿ ಇರಬಾರ್ದು ಅಂತ ಮಾಡಿದ್ದಾರೆ. ಅದೆಲ್ಲ ಒಂದು ನಡೆದಿಲ್ಲ. ಈ ಪ್ರಪಂಚದಲ್ಲೇ ಪರಮಾತ್ಮ ನಿಯಮ ಏನು ಅಂತ ಹೇಳಿದ ಪಕ್ಷದಲ್ಲಿ ಯಾರು ಸಮನಾಗಿರಬಾರ್ದು ಅನ್ನೋದು ಪರಮಾತ್ಮ ನಿಯಮ, ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಇವರು. ಈ ಪ್ರಪಂಚದಲ್ಲಿ ಯಾರಾದರೂ ಒಂದೇ ತರಹ ಇರತಕ್ಕಂಥ, ಒಂದೇ ಶರೀರ ತರಹ, ಒಂದೇ ಆಕಾರ ಇರತಕ್ಕಂಥ ಶರೀರವುಳ್ಳ ಇಬ್ಬರು ವ್ಯಕ್ತಿಗಳನ್ನು ನೀವು ನೋಡಿದ್ದೀರಾ? ಎಲ್ಲ ವಿಧದಲ್ಲೂ ಸಮಾನವಾಗಿರಬೇಕು. ತಕ್ಷಣ ಬರ್ತಕ್ಕಂಥ ಉತ್ತರ, ಟ್ವಿನ್ಸ್ ಇದ್ದಾರೆ ನೋಡಿ, ಟ್ವಿನ್ಸ್ನಲ್ಲೂ ವ್ಯತ್ಯಾಸ ಕಾಣುತ್ತೆ ಅವ್ರ ತಂದೆ ತಾಯಿಗಳನ್ನು. ಒಂದೇ ವಿಧವಾಗಿರತಕ್ಕಂಥ ರೂಪವುಳ್ಳ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ಆದ್ದರಿಂದ ಪ್ರಾಕೃತಿಕವಾಗಿ ನಾವು ಸಮತ್ವವನ್ನು ತರೋದಕ್ಕೆ ಸಾಧ್ಯ ಇಲ್ಲ. ರಾಮಾನುಜಾಚಾರ್ಯ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು ಸಮತ್ವವನ್ನು ತರಲೇಬೇಕು ಅಂತ ಪ್ರಯತ್ನ ಪಟ್ಟವರು. ಆ ಸಮತ್ವ ತರೋದಕ್ಕೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ ಪಕ್ಷದಲ್ಲಿ, ಆತ್ಮದ ಸಮತ್ವವನ್ನು ತರೋಣ, ಸ್ಪಿರಿಚುವಲ್ ಈಕ್ವಾಲಿಟಿ ನಾಟ್ ಫಿಸಿಕಲ್ ಈಕ್ವಾಲಿಟಿ. ಇವಾಗ ಫಿಸಿಕಲ್ ಈಕ್ವಾಲಿಟಿ ಬಂದಿದೆಯಾ ನಮ್ಮ ಪಾಲಿಟಿಷಿಯನ್ಸ್ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಖಂಡಿತ ಸಾಧ್ಯ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬರ ಆತ್ಮವು ಸಮಾನ, ಅದಕ್ಕೇನೇನು ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ, ಭಗವದ್ಗೀತೆಯಲ್ಲಿರ್ತಕ್ಕಂಥ ಮಾತು. ಪಂಡಿತರಾಗಿದ್ದವರು ಅಂದರೆ ಏನರ್ಥ, ಪಂಡಾಧೀಹಿ ಅಸ್ಯ ಅಸ್ತಿ ಇತಿ ಪಂಡಿತ ಅಂತ. ಯಾರಿಗೆ ವಿವೇಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆಯೋ, ಯಾರಿಗೆ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಇದೆಯೋ ಅಂಥವರನ್ನು ಪಂಡಿತರು ಅಂತ ಕರೆದಿದ್ದೀವಿ. ಆ ಪಂಡಿತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ಅದ್ಭುತವಾಗಿ ವೇದಾಧ್ಯಯನ ಮಾಡಿದ್ದಾನೆ. ವೇದಾಧ್ಯಯನ ಮಾಡಿದ ತಕ್ಷಣ ಕೆಲವರು ತಲೆ ತಿರುಗೋದು ಉಂಟು, ಅಂತಹ ಬ್ರಾಹ್ಮಣ ಅಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ವಿದ್ಯೆಯಿಂದಲೂ ಮತ್ತು ವಿನಯದಿಂದಲೂ ಸಂಪನ್ನ ಆಗಿರತಕ್ಕಂತಹ ಬ್ರಾಹ್ಮಣನಲ್ಲಿ, ಗವಿ ಒಂದು ಹಸುವಿನಲ್ಲಿ, ಹಸ್ತಿನಿ ಆನೆಯಲ್ಲಿ, ಶುನಿಚೈವ ಒಂದು ನಾಯಿನಲ್ಲಿ, ಮತ್ತು ಶ್ವಪಾಕೇಚ ನಾಯನ್ನು ತಿಂತಕ್ಕಂಥವನೊಬ್ಬ. ಆಗಿನ ಕಾಲದಲ್ಲಿ ನಾಯಿ ತಿನ್ನೋರು ಅಂತಿರೋ ಅಂತ ಕಾಣುತ್ತೆ ನೋಡಿದ್ರೆ. ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ, ಪಂಡಿತರಾಗಿರೋರು ಇವರೆಲ್ಲೋ ಸರಿಸಮಾನರಾದವರು ಅಂತ ಭಾವಿಸ್ತಾರೆ. ಅಂದರೆ ಇವರಿಗೆ ಎಲ್ಲರಿಗೂ ಆತ್ಮ ಇದೆ, ಈ ಎಲ್ಲ ಆತ್ಮಗಳಿಗೂ ಕೂಡ ಪರಮಾತ್ಮನ ಹೊಂದತಕ್ಕಂಥ ಒಂದು ಯೋಗ್ಯತೆ ಇದೆ, ಅವರು ಹೋಗಿ ಹೊಂದಬೇಕು, ಅಂತಹ ಒಂದು ಸ್ಥಾನಮಾನಗಳಿಗೆ ಅವರು ಉಂಟು ಅಂತ ಹೇಳಿಬಿಟ್ಟು ಸಮಾನತ್ವವನ್ನು ಸಾರದಂಥವ್ರು ರಾಮಾನುಜಾಚಾರ್ಯ.
ಆದ್ದರಿಂದ ಹಿ ವಾಸ್ ಆಲ್ವೇಸ್ ವರೀಡ್ ಅಬೌಟ್ ದಿ ಸ್ಪಿರಿಚುಯಲಿ ಡೌನ್ ಟ್ರಾಡನ್, ನಾಟ್ ಫಿಸಿಕಲಿ ಡೌನ್ ಟ್ರಾಡನ್. ಆದ್ದರಿಂದ ಅವರನ್ನು ಉದ್ಧಾರ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ವಿಶೇಷವಾಗಿ ಪ್ರಯತ್ನ ಮಾಡಿದ್ರು ರಾಮಾನುಜಾಚಾರ್ಯ. ಆದ್ದರಿಂದ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮಾಳ್ವಾರದ ಭಾಷೆಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಕೊಟ್ಟರು. ನೀವು 11ನೇ ಶತಮಾನ ಮನಸ್ಸನ್ನು ತಂದುಕೊಳ್ಬೇಕು. ಆಗಿನ ಕಾಲದಲ್ಲಿ ಸಂಸ್ಕೃತಕ್ಕೆ ವಿಶೇಷವಾಗಿರ್ತಕ್ಕಂತಹ ಪ್ರಾಶಸ್ತ್ಯ. ಇನ್ನೂ ಕೆಲವು ಕಡೆ ಏನು ಹೇಳೋರು, ಶಾಸ್ತ್ರದಲ್ಲಿ ಮತ್ಸ್ಯ ಪುರಾಣದಲ್ಲಿ ಬರುತ್ತೆ, ಭಾಷಾಗಾನಂ ನಗಾತವ್ಯಂ. ಇತರ ಭಾಷೆಗಳಲ್ಲಿ ಮಾತಾಡಬಾರ್ದು, ಇದೇ ಮಾಡಬಾರ್ದು, ಮಾತನಾಡಿದ್ರೆ ಅದು ಪಾಪ ಅಂತ ಹೇಳ್ತಕ್ಕಂಥ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮಾಳ್ವಾರು ಹಾಡಿರ್ತಕ್ಕಂತಹ ಈ ಭಾಷೆಗಳಿಗೆ ವೇದಗಳ ಸ್ಥಾನವನ್ನು ಕೊಟ್ಟರು. ಇವಾಗ ನೀವು ತಿರುನಾರಾಯಣಪುರಕ್ಕೆ ಹೋಗ್ತೀರಿ ಅಥವಾ ಕಾಂಚೀಪುರಕ್ಕೆ ಹೋಗ್ತೀರಿ, ಬೇರೆ ದಿವ್ಯ ದೇಶಗಳಿಗೆಲ್ಲ ಹೋಗ್ತೀರಿ, ದಿವ್ಯ ಪ್ರಬಂಧ ಹಾಡೋರು ಎಲ್ಲ ಹಾಡ್ಕೊಂಡು ಹೋಗ್ತಾರೆ, ದೇವರ ಮುಂದೆ ದಿವ್ಯ ಪ್ರಬಂಧ ಹಾಡ್ಕೊಂಡು ಹೋಗ್ತಾರೆ, ಸಂಸ್ಕೃತ ವೇದವನ್ನು ಹಾಡ್ತಕ್ಕಂಥವ್ರು ಎಲ್ಲಿರ್ತಾರೆ, ದೇವರ ಹಿಂಭಾಗದಲ್ಲಿ. ಆದ್ದರಿಂದ ಅಣ್ಣಂಗರಾಚಾರ್ಯ ತುಂಬ ಚೆನ್ನಾಗಿರ್ತಕ್ಕಂಥವ್ರು. ಎಂಬೆರುಮಾನ್ ತಮಿಳ್ ವೇದತ್ತೈ ನಾಡಿ ಚೆಲ್ಲುಗಿರಾನ್, ಸಂಸ್ಕೃತ ವೇದಂ ಎಂಬೆರುಮಾನೈ ನಾಡಿ ಚೆಲ್ಲುಗಿರದು. ಅಂದರೆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದ್ರಾವಿಡ ವೇದ ಅಲ್ಲಿ ಹಾಡ್ತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಅವನು ಓಡ್ತಾನಂತೆ, ಆದರೆ ಸಂಸ್ಕೃತ ವೇದ ಏನು ಮಾಡುತ್ತೆ, ಭಗವಂತನ ಹಿಂದೆ ಓಡುತ್ತೆ. ಯಾವುದು ಶ್ರೇಷ್ಠ ನೋಡಿ ನೀವು ಅಂತ ಹೇಳಿದ್ರು ಅಣ್ಣಂಗರಾಚಾರ್ಯ ಬರೆದಿದ್ದಾರೆ. ಆ ದೃಷ್ಟಿಯಿಂದ ಈ ದ್ರಾವಿಡ ವೇದಗಳಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಕೊಟ್ಟು ಹಿ ಕ್ಯಾನನೈಸ್ಡ್ ಇಟ್, ಅದನ್ನು ವೇದ ಅಂತ ಹೇಳಿ ವೇದದಂತೆಯೇ ಪಾರಾಯಣ ಮಾಡತಕ್ಕಂತಹ ವ್ಯವಸ್ಥೆ ಇಟ್ಟು, ಅದರ ಜೊತೆಯಲ್ಲಿ ಸಕ್ಕರೆ ಪೊಂಗಲ ಪುಳಿಯೋರ ಈ ವ್ಯವಸ್ಥೆ ಎಲ್ಲ ಇಟ್ಟಿದ್ದರಿಂದ ಅದ್ಭುತವಾಗಿ ನಡೀತಾ ಇದೆ. ಇವಾಗ ಅದನ್ನ ಇನ್ನೂ ಅದೇನೂ ಇದಾಗಿಲ್ಲ, ಆ ಪರಂಪರೆ ಚೆನ್ನಾಗಿ ನಶಿಸ್ತು, ಚೆನ್ನಾಗಿ ನಡೀತಾ ಇದೆ. ಇದನ್ನು ನಾವು ಒಂದು ಇನ್ನೊಂದು ದೃಷ್ಟಿಯಿಂದ ನೋಡಬೇಕು. ತಮಿಳಿನಲ್ಲಿ ಶೈವ ಪರಂಪರೆ ಮತ್ತು ವೈಷ್ಣವ ಪರಂಪರೆ ಅಂತ ಎರಡಿದೆ. ನಮ್ಮದು ಶ್ರೀ ವೈಷ್ಣವ ಪರಂಪರೆ ಎಲ್ಲ ವೈಷ್ಣವ ಪರಂಪರೆಗೆ ಸೇರಿದರೆ, ಈ ಶೈವ ಪರಂಪರೆಯಲ್ಲಿ ಇರ್ತಕ್ಕಂಥ ನಾಯಿನ್ ಮಾರ್ಸ್ ಅಂತ ಹೇಳ್ತಾರೆ, 63 ನಾಯಿನ್ ಮಾರ್ಸ್. ನಾವು 12 ಜನ ಆಳ್ವಾರ್ ಅಂತ ಹೇಳ್ತೀವಿ ಅಥವಾ 10 ಜನ ಪದಿನ್ಮರ್ ಅಂತ ಹೇಳಿದ್ರೆ, ಅವರು 63 ಜನ ಹೇಳ್ತಾರೆ. ಆ ನಾಯಿನ್ ಮಾರ್ಸ್ ಹಾಡಿರ್ತಕ್ಕಂತಹ ಹಾಡಿಗೆಲ್ಲ ಅಷ್ಟು ಮಹತ್ವ ಇದೆ ಅಂತ ವಿಶೇಷವಾಗಿ ಹಾಡಿ ಕೊಂಡಾಡಿ ಅದಕ್ಕೆಲ್ಲ ಮಾಡ್ತಾರೆ. ಆ ನಾಯಿನ್ ಮಾರ್ ಹಾಡಿರ್ತಕ್ಕಂಥ ಹಾಡನ್ನು ಹಾಡ್ತಕ್ಕಂಥ ವ್ಯವಸ್ಥೆ ಇರೋದು ಒಂದೇ ಒಂದು ದೇವಸ್ಥಾನದಲ್ಲಿ ನನಗೆ ಗೊತ್ತಿರೋ ಹಾಗೆ, ಚಿದಂಬರಂನಲ್ಲಿ. ಆ ಚಿದಂಬರಂನಲ್ಲಿ ಈ ಅವರ ಹಾಡನ್ನು ಹಾಡಬೇಕಾದ್ರೆ ಎಲ್ಲಿ ಹಾಡ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನದ ಒಳಗಡೆ ಬರೋಹಾಗಿಲ್ಲ, ದೇವಸ್ಥಾನದ ಬಾಗಿಲಿನಲ್ಲಿ ಯಾರೋ ಒಬ್ಬ ಚಡ್ಡಿ ಹಾಕ್ಕೊಂಡು ಒಂದು ಡೋಲ್ ಹೊಡ್ಕೊಂಡು ಅವನ ನಾಯಿನ್ಮಾರ್ ಹಾಡ್ತಕ್ಕಂಥ ಹಾಡುಗಳನ್ನೆಲ್ಲ ಹಾಡ್ತಾ ಇರ್ತಾರೆ. ನಮ್ಮದು ಗರ್ಭಗೃಹದ ಹತ್ರ ಹೋಗಿ ನಾವು ಬೇಕಾದ್ರೆ ನಮ್ಮಾಳ್ವಾರ ಹಾಡಿರ್ತಕ್ಕಂತಹ ಹಾಡನ್ನು ಹಾಡಿ ಶಾತಮರೆ ಮಾಡ್ಬೋದು. ಅವ್ರಿಗೆ ಅದನ್ನ ಹಾಡ್ತಕ್ಕಂಥ ಭಾಗ್ಯ ಇಲ್ಲ, ದೇವ್ರಿಗೆ ಕೇಳುವಂಥ ಭಾಗ್ಯನೂ ಇಲ್ಲ ನಾಯಿನ್ಮಾರ್ ಹಾಡಿರ್ತಕ್ಕಂಥದ್ದು. ಅಂದರೆ ಕಾರಣ ಏನು, ಆಗಿನ ಕಾಲದಲ್ಲಿ ತಮಿಳಿನಲ್ಲಿ ಬಂದಿರತಕ್ಕಂತಹ ಈ ಸಾಹಿತ್ಯಕ್ಕೆ ಒಂದು ವೇದದ ಸ್ಥಾನ ಕೊಡೋದಂದರೆ ಅಷ್ಟು ಸುಲಭವಾದ ಕೆಲಸ ಇರಲಿಲ್ಲ. ರಾಮಾನುಜಾಚಾರ್ಯದು ಮಾಡಿದ್ರು, ತಿರುಮಂಗಿ ಆಳ್ವಾರ ಆ ಕೆಲಸ ಮಾಡಿದ್ರು, ನಾಥಮುನಿಗಳು ಆ ಕೆಲಸ ಮಾಡಿದ್ರು. ಆದ್ದರಿಂದ ಇವಾಗ ಅಧ್ಯಯನೋತ್ಸವ ಅದ್ಭುತವಾಗಿ ನಡೀತಾ ಇರತಕ್ಕಂಥದ್ದು, ರಾಪತ್ತೆ ಪಹಲ್ಪತ್ತೆ ಇದೆಲ್ಲ ಬಂದು ಈ ಅಧ್ಯಯನೋತ್ಸವ ಹೀಗೆ ನಡೀಬೇಕು ಅಂತ ವಿಸ್ತಾರವಾಗಿಟ್ಟು ಅದನ್ನೆಲ್ಲ ಮಾಡಿದ್ರು. ಆ ದೃಷ್ಟಿಯಿಂದ ಏನು ಹೇಳ್ತೀನಿ, ಈ ತಮಿಳು ಭಾಷೆಯಲ್ಲಿ ಬಂದಿರತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯ, ನಮ್ಮಾಳ್ವಾರ ಸಾಹಿತ್ಯ ಮತ್ತು ಇತರ ಆಳ್ವಾರಗಳ ಸಾಹಿತ್ಯವನ್ನು ವೇದದ ಸ್ಥಾನ ಕೊಟ್ಟು ಗೌರವಿಸೋದನ್ನು ಇದೆಯಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಅದನ್ನು ಮಾಡಿದ್ದಾರೆ ರಾಮಾನುಜಾಚಾರ್ಯ. ಇದಕ್ಕಿಂತ ಅವರೇನು ಮಾಡಿದ್ರು ಅಂತ ಹೇಳಿದ ಪಕ್ಷದಲ್ಲಿ, ನಾನು ಇವಾಗ ತಾನೇ ಹೇಳಿದೆ, ಸ್ಪಿರಿಚುಯಲಿ ಡೌನ್ ಟ್ರಾಡನ್ ಯಾರಿದ್ದಾರೆ ಅವ್ರ ಮೇಲೆ ಕೆತ್ತಬೇಕು ಅಂತ. ರಾಮಾನುಜಾಚಾರ್ಯ ಏನು ಹೆಸರು ಅಂತ ಹೇಳಿದ ಪಕ್ಷದಲ್ಲಿ, ಕೃಪಾ ಮಾತ್ರ ಪ್ರಸನ್ನಾಚಾರ್ಯ ಅಂತ ಹೆಸರು. ಅವರ ಹಿಂದಿನ ಆಚಾರ್ಯರಿಗೆಲ್ಲ ಅನುವೃತ್ತಿ ಪ್ರಸನ್ನಾಚಾರ್ಯ ಅಂತ. ಅಂದರೆ ಏನು ಮಾಡಬೇಕು, ಶಿಷ್ಯ ಹೋಗಿ ಅವರಿಗೆಲ್ಲ ವಿಧವಾಗಿರ್ತಕ್ಕಂಥ ಉಪಚಾರವನ್ನು ಮಾಡಬೇಕು, ಗುರುಗಳಿಗೆ ಕಾಲು ಒತ್ತಬೇಕು, ಆಮೇಲೆ ಕೈ ಒತ್ತಬೇಕು, ಆಮೇಲೆ ಅವರಿಗೆ ನೀರು ಬೇಕು ಅಂದರೆ ನೀರು ತಂದುಕೊಡ್ಬೇಕು, ಸರ್ವ ವಿಧವಾದ ಉಪಚಾರಗಳನ್ನು ಮಾಡಬೇಕು. ಅಂಥ ಒಂದು ಶಿಷ್ಯನ 1 ವರ್ಷ 2 ವರ್ಷ 3 ವರ್ಷ ಪರೀಕ್ಷೆ ಮಾಡಿ ಆಮೇಲೆ ಪಾಠ ಹೇಳ್ಕೊಡ್ತಾ ಇದ್ದರು. ರಾಮಾನುಜಾಚಾರ್ಯರಿಗೆ ಈ ಇದು ತಿರುಮಂತ್ರಾರ್ಥವನ್ನು ಗ್ರಹಿಸಬೇಕು ಅಂತ ಹೇಳಿಬಿಟ್ಟು ರಾಮಾನುಜಾಚಾರ್ಯರು 18 ಸಲ ತಿರುಕೋಟಿಯವರು ನಂಬಿ ಹತ್ರ ಹೋದರು ಅಂತ ಹೇಳಿಬಿಟ್ಟು ಚರಿತ್ರೆ ಇದೆ. ಇದರಿಂದ ಶ್ರೀರಂಗದಿಂದ ತಿರುಕೋಟಿಯವರಿಗೆ 8 ಸಲ ನಡೆದು ಹೋದರು ರಾಮಾನುಜಾಚಾರ್ಯ. ಆಗಿನ ಕಾಲದ ಬಸ್ಸು ಯಾವುದೂ ಇರಲಿಲ್ಲ. ರಾಮಾನುಜಾಚಾರ್ಯ ಇಲ್ಲಿಂದ ಹೋಗೋರು ತಿರುಕೋಟಿಯವರಿಗೆ. ರಾಮಾನುಜಾಚಾರ್ಯರ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೆ, ಅದು ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆಲ್ಲ. ಆದರೆ ಇಟ್ಸ್ ಎ ವೆರಿ ಪೂರ್ ಇಮಿಟೇಷನ್ ಆಫ್ ಎ ಗ್ರೇಟ್ ಸೋ, ದಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಯಾತಕ್ಕೆ ಹೇಳೋದಕ್ಕೆ ಬಂದಿದ್ರೆ, ಅಲ್ಲಿ ಜೀವಿ ಅಯ್ಯರ್ ಒಂದು ವಿಷಯವನ್ನು ತೋರಿಸ್ತಾರೆ. ತಿರುಕೋಟಿಯವ್ರ ನಂಬಿಯನ್ನು ರಾಮಾನುಜರು ಅನೇಕ ಸಲ ಸಂಧಿಸ್ತಾರೆ, ಅವರ ಒಂದು ಕಲ್ಪನೆ. ಆ ಸಂದರ್ಭದಲ್ಲಿ ಸಂಧಿಸಿದಾಗ ನನಗೆ ಆ ಮಂತ್ರದ ಅರ್ಥವನ್ನು ಹೇಳ್ಕೊಡ್ಬೇಕು, ರಹಸ್ಯಾರ್ಥವನ್ನು ಹೇಳ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ತಿರುಕೋಟಿಯವ್ರು ನಂಬಿ ಇಪ್ಪೋದು ಅದು ವೇಣ್ಣ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ.
ತುಂಬ ಕಠಿಣವಾಗಿರ್ತಕ್ಕಂಥ ಹೃದಯ ಉಳ್ಳವರು ಅಥವಾ ಹಾಗೆ ತೋರಿಸ್ಕೊಳ್ತಾ ಇದ್ದಂಥವ್ರು ತಿರುಕೋಟಿಯವ್ರನ್ನ. ಆದ್ದರಿಂದ ರಾಮಾನುಜಾಚಾರ್ಯರು ತಿರುಕೋಟಿಯವರಿಗೆ ಹೋಗಿ ಹೇಗಾದರೂ ಹೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲ ಹೋಗ್ತಾರೆ. ಮೊದಲನೇ ಸಲ ಹೋದಾಗ ಬಾಗಿಲು ತಟ್ಟಿದ್ರು, ಯಾರು ಬಂದಿರ್ಕಿರುವ ಅಲ್ಲಿ, ನಾನು ಬಂದಿರ್ಕಿರೆ, ನಾನು ಸೆತ್ತಿರಹವಾ ಅಂತ ಸರಿ ಅನಿಷ್ಟ. ವಾಪಸ್ ಬಂದರು ರಾಮಾನುಜಾಚಾರ್ಯ, ಏನು ಮಾಡೋದು ಗೊತ್ತಾಗಿಲ್ಲ. ಎರಡನೇ ಸಲ ಹೋದ್ರು, ಯಾರು ಬಂದಿರೋರು, ನಾನು ರಾಮಾನುಜ ಬಂದಿದ್ದೇನೆ, ನಾನು ಸೆತ್ತಿರಹವಾ ಅಂತ ತಿರುಗಾಗಿ. ಹೀಗೆ 17 ಸಲ ಹೋದ್ರು ರಾಮಾನುಜಾಚಾರ್ಯ. ಅವರ ಆಚಾರ್ಯರೆಲ್ಲ ಏನು ಹೇಳ್ತಾರೆ ಅಂದರೆ, ತಿರುಕೋಟಿಯವ್ರ ನಂಬಿಕೆ ಏನು ಸ್ವಲ್ಪ ಕೃಪೆಯೇ ಇಲ್ವೇ, ಕರುಣೆಯೇ ಇಲ್ವೇ, ರಾಮಾನುಜಾಚಾರ್ಯ ಅಲ್ಲಿಂದ ನಡೆದುಕೊಂಡು ಬಂದು ಇವ್ರ ಮನೆ ಬಾಗಿಲು ತಟ್ಟಿದ್ರೆ ಬೇಡ ಅಂತ ಕಳಿಸ್ಬಿಡ್ತಾರಲ್ಲ, ಈ ಮಂದ ರಹಸ್ಯಾರ್ಥ ಅಂತ ಹೇಳ್ಕೊಡೋದು ಕಳಿಸಿದ್ರಲ್ಲ. ಆವಾಗ ರಾಮಾನುಜಾಚಾರ್ಯ ಕಡೆ ಜ್ಞಾನೋದಯ ಆಗುತ್ತೆ. 17 ಸಲ ಆದಮೇಲೆ 18ನೇ ಸಲ ಯಾರು ಬಂದಿರ್ಕಿರೋ ಅಂತ ಹೇಳಿದ್ರೆ, ಅಡಿಯೇನು ರಾಮಾನುಜನ್ ಬಂದಿರ್ಕಿರೆ ಅಂತ ಹೇಳ್ಬಿಟ್ಟು, ನಾನು ಸೆತ್ತದಿರಹುವ ಅಂತ ಹೇಳಿದ್ರೆ ಅರ್ಥವನ್ನ ತಿಳ್ಕೊಂಡ್ರು ಅವರು, ನಾನು ಎಂಬುದು ಸತ್ತ ಮೇಲೆ ನೀನು ಬಾ. ಇವಾಗ ನಮಗೆಲ್ಲ ನಾನು ನನ್ನದು ಒಂದೊಂದು ಸಾಯೋದಿಲ್ಲ, ಅದಕ್ಕೋಸ್ಕರನೇ ಆ ನಮ್ಮಾಳ್ವಾರ ಏನು ಮಾಡಿದ್ರು ಅಂದರೆ, ನೀರು ನುಮದಿನ್ನಿವೈ ವೇರ್ಮುಧಲ್ ಮಾಯ್ತು ಇರಶೇರ್ ಮಿನ್ ಉಯಿರ್ಕು ಅದನ್ನೇ ನಿರೇ ಇಲ್ಲ, ನೀರ್ ನುಮದ ಎನ್ನಿವೈ ವೇರ್ಮುಧಲ್ ಮಾಯ್ತು, ಸಮೂಲವಾಗಿ ನಾನು ನನ್ನದು ಎಂಬುದನ್ನು ತೆಗೆದುಹಾಕಬೇಕು ಅಂತ ನಮ್ಮಾಳ್ವಾರ ಉಪದೇಶ ಮಾಡ್ತಾರೆ. ಅಲ್ಲಿ ಒಂದು ಪ್ರಶ್ನೆ, ನಮ್ಮಾಳ್ವಾರ ವಾಕ್ಯ ನೋಡಿದ್ರೆ, ನೀನು ನಿನ್ನದು ಎಂಬುದನ್ನು ಬಿಡು ಅಂತ ಹೇಳ್ತಾರೆ, ವೇರ್ ಮೊದಲು ಮಾಯಿತು ಅಂತ. ನಾನು ನನ್ನದು ಅನ್ನೋದನ್ನು ಬಿಡಬೇಕು, ಅಹಂಕಾರ ಮಮಕಾರಗಳನ್ನು ಬಿಡಬೇಕು ಅಂತ ಹೇಳ್ತಾರೆ ಹೊರತು, ನೀನು ನಿನ್ನದು ಅಂತ ಎಲ್ಲರೂ ಹೇಳ್ತಾರೆ. ಈ ನಮ್ಮಾಳ್ವಾರಿಗೆ ಏನು ಬುದ್ಧಿ ಕೆಟ್ಟೋಗಿದೆಯಾ, ನಾನು ನನ್ನದು ಹೇಳಬೇಕಾಗಿದ್ದ ಜಾಗದಲ್ಲಿ ಅಂತ ಹೇಳಿದ್ರೆ ನಮ್ಮಾಳ್ವಾರಿಗೆ ಹೆದರಿಕೆ ಬಂದುಬಿಡ್ತಾರೆ. ನಾನು ನಂದು ಅಂತ ಒಂದ್ಸಲ ಉಚ್ಚಾರಣೆ ಮಾಡಿದ ತಕ್ಷಣ ಅದನ್ನ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಉಪದೇಶ ಮಾಡೋ ರೀತಿಯಲ್ಲಿ ನೀನು ನಿನ್ನದು ಅಂತ ಬಿಡು ಅಂತ ಹೇಳ್ತಾರೆ. ನೀರು ನುಮಜನ್ ನೀವೈ ವೇರ್ ಮೊದಲ್ ಮಾಯ್ತು ಇರಶೇರ್ ಮಿನ್ ಉಯಿರ್ಕು ಅದನ್ನೇನು ನಿರೇ ಇಲ್ಲ, ಇದಕ್ಕೆ ಬೇರೆ ಯಾವುದೂ ನಿನಗೆ ಆಶ್ರಯ ಇಲ್ಲ, ಆ ಪರಮಾತ್ಮನ ಆಶ್ರಯಿಸು, ನಾನು ನನ್ನದು ಎಂಬುದನ್ನು ಬಿಡು. ಆದ್ದರಿಂದ ರಾಮಾನುಜಾಚಾರ್ಯ ಅರ್ಥವನ್ನು ತಿಳ್ಕೊಂಡ ಮೇಲೆ, ನಾನು ಸೆತ್ತ ಬಿರಹವ ಅಂತ ಹೇಳಿದ್ರು, ಇಲ್ಲ ಅಡಿಯೇನು ಬಂದಿರಿಕ್ಕಿರೇನು ಅಂತ ಹೇಳಿದ ತಕ್ಷಣ ಉಳ್ಳವ ಅಂತ ಹೇಳಿದಿರುತ್ತೆ ಅವರು. ಆಮೇಲೆ ಆ ಅರ್ಥವನ್ನು ಉಪದೇಶ ಮಾಡಿದ್ರು. ಆ ರಹಸ್ಯಾರ್ಥವನ್ನು ಉಪದೇಶ ಮಾಡಿದಾಗ ಅನೇಕ ಈಗಿನ ಕಾಲದ ಶಬ್ದ ಹೇಳಬೇಕಾದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಹೇಳಿದ್ರು. ಈಗ ಈಗ ಮಾಡಬೇಕು, ಈಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಲ್ಲ ಇವಾಗ ತುಂಬ ಜಾಸ್ತಿ ಬಂದುಬಿಟ್ಟಿದ್ರು. ಆಗಿನ ಕಾಲದಲ್ಲಿ ಹೇಳಿದ್ರೆ ಇನ್ನು ಯಾರಿಗೂ ಕೊಡ್ಕೊಡ್ತೀನಿ, ಇದು ಬಹಳ ರಹಸ್ಯವಾಗಿರ್ತಕ್ಕಂಥದ್ದು. ಈ ಅರ್ಥ ಯಾರಿಗೆ ಗೊತ್ತಾಗುತ್ತೋ ಅವರಿಗೆ ಮೋಕ್ಷ ಅವಶ್ಯವಾಗಿ ಸಿದ್ಧಿಸುತ್ತೆ. ಆದ್ದರಿಂದ ಸರಿಯಾದ ಅಧಿಕಾರಿಯನ್ನು ನೋಡಿ, ಅಧಿಕಾರಿಯನ್ನು ಪರೀಕ್ಷೆ ಮಾಡಿ, ನಾನು ನಿನ್ನನ್ನು 18 ಸಲ ಪರೀಕ್ಷೆ ಮಾಡಿದ್ನೋ ಇಲ್ಲೋ ಆ ರೀತಿ ಪರೀಕ್ಷೆ ಮಾಡಿ ನಿಮ್ಗೆ ಕೊಡಬೇಕು ಹೇಳಿದ್ರು. ಆವಾಗ ರಾಮಾನುಜಾಚಾರ್ಯ ಆಯಿತು ಅಂತ ಹೇಳಿಬಿಟ್ರು, ಎಲ್ಲ ಒಪ್ಪಿಕೊಂಡ್ರು, ಅದ್ಭುತವಾಗಿ ಉಪದೇಶ ಆಯಿತು. ಉಪದೇಶ ಆದ ತಕ್ಷಣ ರಾಮಾನುಜಾಚಾರ್ಯ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಿರುಕೋಟಿಯೂರಿನಲ್ಲಿ ಮೇಲೆ ಇದು ಇದನ್ನ ಮೇಲಿನ ವಿಮಾನದ ಹತ್ರ ನಿಂತ್ಕೊಳ್ತಾರೆ. ಅಲ್ಲಿ ನಿಂತ್ಕೊಂಡು ಹೇಳ್ದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಆಯಿತು. ರಾಮಾಯಣದಾಗ ಅಲ್ಲಿ ಅಭಿನಯ ಮಾಡಿದ್ನಲ್ಲ ಆ ಸಂದರ್ಭದಲ್ಲಿ, ಅಲ್ಲಿ ನಿಂತು ಯಾರ್ಯಾರಿಗೆ ಬೇಕೋ ಎಲ್ಲ ವಿಷಯ ಬಂದಿ, ಈ ವಿಷಯ ನಿಮಗೆ ನೀವು ಮೋಕ್ಷಕ್ಕೆ ನಿಮಗೆ ಒಂದು ಮಾರ್ಗವನ್ನು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಉಪದೇಶ ಮಾಡಿ, ನೀವು ಎಲ್ಲರೂ ಬನ್ನಿ. ರಾಮಾನುಜರನ್ನ ಮೊದಲೇ ಎಚ್ಚರಿಸಿದ್ರು ತಿರುಕೋಟಿಯವ್ರನ್ನ, ನೀನು ಒಂದು ವೇಳೆ ಈ ರಹಸ್ಯಾರ್ಥವನ್ನು ಸರಿಯಾದ ಅಧಿಕಾರಿಯನ್ನು ನೋಡದೆ ನೀನು ಉಪದೇಶ ಮಾಡಿದ ಪಕ್ಷದಲ್ಲಿ ನಿನಗೆ ರೌರವಾದಿ ನರಕ ಪ್ರಾಪ್ತಿ. ರೌರವ ನರಕ ಅನ್ನೋದು ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ನರಕ, ಬಹಳ ಹಿಂಸೆ ಅನುಭವಿಸ್ತಕ್ಕಂಥ ನರಕ, ಆ ನರಕ ಪ್ರಾಪ್ತಿ ಅಂತ ನಾನು ಹೇಳ್ತೀನಿ. ಆದರೂ ರಾಮಾನುಜಾಚಾರ್ಯ ನೆಟ್ಟು ಹೋದರು, ಆ ಮೇಲೆ ಹತ್ತಿದ್ರು, ಆ ವಿಮಾನದ ಹತ್ರ ಗೋಪುರದ ಹತ್ರ ಮೇಲೆ ನಿಂತ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಮೋಕ್ಷ ಬೇಕಾಗಿದೆಯೋ ಅವೆಲ್ಲ ಸುಲಭವಾಗಿರ್ತಕ್ಕಂಥ ಒಂದು ಮಾರ್ಗ ಇದೆ ಬನ್ನಿ ಅಂತ ಕರೆದ್ರು. ಸಾವಿರಾರು ಜನ ಓಡಿ ಬಂದರು, ಓಡಿ ಬಂದು ನನಗೆ ಮೋಕ್ಷ ಬೇಕು, ನನಗೆ ಮೋಕ್ಷ ಬೇಕು ಅಂತ ಹೇಳಿದಾಗ ಆ ರಹಸ್ಯಾರ್ಥವನ್ನು ಉಪದೇಶ ಮಾಡಿದ್ರು. ಉಪದೇಶ ಮಾಡಿದಾಗ ಅವರಿಗೆಲ್ಲ ಬಹಳ ಸಂತೋಷ. ಆ ಜಿ ವಿ ಐಯರ್ ಮಾಡಿರ್ತಕ್ಕಂಥ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಅದನ್ನ ನೋಡಬೇಕು. ಅಲ್ಲಿಂದ ರಾಮಾನುಜಾಚಾರ್ಯ ಕೆಳಗಡೆ ಇಳಿದು ಬರ್ತಾರೆ, ಎರಡು ನರಸಿಂಹನ ವಿಗ್ರಹಗಳನ್ನ ಜಾಗವನ್ನು ಆರಿಸಿದ್ದಾರೆ. ಒಂದು ಕಡೆ ಇದು ಪ್ರಹ್ಲಾದನ ಸಂಹಾರ ಮಾಡ್ತಕ್ಕಂಥ ನರಸಿಂಹ, ಅಲ್ಲಿ ಅವರು ತಿರುಕೋಟಿಯವ್ರನ್ನ ಬಿ ಬಂದು ನಿಂತ್ಕೊಳ್ತಾರೆ. ಇಲ್ಲಿ ರಾಮಾನುಜಾಚಾರ್ಯ ನಿಂತಿದ್ದಾರೆ, ತಿರುಕೋಟಿಯವ್ರು ನಂಬಿ ಮುಖ ಅಷ್ಟು ಕೋಪ ಬಂದಿದೆ, ಅಷ್ಟು ಕಣ್ಣು ಇಷ್ಟು ವಿಶಾಲವಾಗಿದೆ. ತಿರುಕೋಟಿಯವ್ರು ನಂಬಿ ನೋಡೋದು ನೋಡಿದ್ರೆ ರಾಮಾನುಜಾಚಾರ್ಯ ಸುಟ್ಟಾಕ್ಬಿಡ್ತಾರೆ ಅನ್ನೋ ಅಂತ ತೋರುತ್ತೆ, ಅಷ್ಟು ಇದಾಗಿ ಬರ್ತಾರೆ. ಏಯ್ ರಾಮಾನುಜ ಅಂತ ಅಲ್ಲಿ ಆ ನರಸಿಂಹನ ವಿಗ್ರಹ ಇರೋ ಜಾಗದಲ್ಲಿ ಅದನ್ನು ತೆಗೆದಿದ್ದಾರೆ ಅವರು ಜೀವಿಯರು, ಚೆನ್ನಾಗಿದೆ ಆ ಒಂದು ಸಜೆಸ್ಟಿವ್ ಅಲ್ಲಿ. ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ, ನೀನು ಎಂತಹ ಕೆಲಸ ಮಾಡಿದೆ ಗೊತ್ತಿದೆಯಾ? ಗೊತ್ತಿದೆ ಸ್ವಾಮಿ. ನಿನಗೆ ಇದರಿಂದ ಏನು ಗೊತ್ತಾ, ಏನು ಗತಿ ಬರುತ್ತೆ ಗೊತ್ತಿದೆಯಾ? ಅದೂ ಗೊತ್ತಿದೆ ಸ್ವಾಮಿ. ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಿದ್ರೆ ರೌರವಾದ ನರಕ ಪ್ರಾಪ್ತಿ, ಅದೂ ಗೊತ್ತಿದೆ. ಹಾಗಾದರೆ ಅದನ್ನು ತಿಳಿದು ತಿಳಿದು ಯಾತಕೆಯ ಉಪದೇಶ ಮಾಡಿದೆ ಇಷ್ಟು ಜನಕ್ಕೂ, ನೀನು ನಾವು ಮಾಡಬಾರ್ದು ಅಂತ ಹೇಳಿದ್ರೆ
ಆವಾಗ ಅವ್ರು ಒಂದು ಮಾತು ಹೇಳಿದ್ರಂತೆ, ಖಂಡಿತ ನನಗೆ ರೌರವಾದ ನರಕ ಪ್ರಾಪ್ತಿ ಆಗುತ್ತೆ ಅಂತ ಗೊತ್ತಿದೆ, ನಾನು ತಮ್ಮ ಆಜ್ಞೆಯನ್ನು ಮೀರಿದ್ದೇನೆ, ಆದರೆ ಈ ನರಕ ಪ್ರಾಪ್ತಿ ಆದರೂ ಪರವಾಗಿಲ್ಲ, ನಾನು ಇಷ್ಟು ಜನ ಸಂಸಾರದಲ್ಲಿ ಕಷ್ಟಪಡ್ತಾ ಇರೋದನ್ನು ನೋಡಿದ್ದೀನಿ, ಇವರಿಗೆಲ್ಲ ಮೋಕ್ಷ ಸಿಕ್ಕಿ ನನಗೆ ಒಬ್ಬನಿಗೆ ನರಕ ಪ್ರಾಪ್ತಿ ಆಗೋಗಿದ್ರೆ ನಾನು ನರಕಕ್ಕೂ ಹೋಗೋದಕ್ಕೆ ಸಿದ್ಧವಾಗಿದ್ದೇನೆ. ಇಂತಹ ಅನುಕಂಪ ಉಳ್ಳಂತಹ ಆಚಾರ್ಯರನ್ನು ನಾವೆಲ್ಲರೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ತನ್ನ ಒಂದು ಸ್ವಾರ್ಥವನ್ನು ಬಿಟ್ಟು ಎಲ್ಲ ಸಂಸಾರ ಜೀವಗಳನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿಬಿಟ್ಟು ಉಜ್ಜೀವನ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು ಯಾರಾದರೂ ಇದ್ದಾರೆ. ಆದ್ದರಿಂದ ರಾಮಾಚಾರ್ಯರಿಗೆ ಅಂದಿನಿಂದ ಏನಾಯಿತು ಅಂತ ಹೇಳಿದ್ರೆ ಇದು ಕೃಪಾ ಮಾತ್ರ ಪ್ರಸನ್ನಾಚಾರ್ಯ ಅಂತ ಹೆಸರು ಬಂತು. ಆವಾಗ ತಿರುಕೋಟಿ ಇವರ ನಂಬಿಕೆ ತಕ್ಷಣ ಜ್ಞಾನೋದಯ ಆಗುತ್ತೆ. ಅಷ್ಟು ಕೋಪದಿಂದ ಬಂದವರು ರಾಮಾಚಾರ್ಯನ ತಕ್ಷಣ ಬಾಚಿ ತಪ್ಪಿಕೊಳ್ತಾರೆ. ಎಂಬೆರುಮಾನಾರ ಅಂತ ಹೇಳಿದ್ರು, ನಾನು ನಿಮಗೆ ಆಚಾರ್ಯ ಅಲ್ಲ, ನೀವೇ ನನಗೆ ಆಚಾರ್ಯ ಸ್ವಾಮಿ ಆಗಿರ್ತೀವಿ. ಕಾರಣ ಏನಂದರೆ ನನಗೆ ಇಷ್ಟು ದಿವಸನೂ ಇದು ಜ್ಞಾನನ ಬರಲಿಲ್ಲವಲ್ಲ, ಇಷ್ಟು ಜನ ಸಂಸಾರದಲ್ಲಿ ತೊಳೆದಾಡ್ತಾ ಇದ್ದಾರೆ, ಅವರಿಗೆ ಹೇಗಾದರೂ ಈ ಅರ್ಥವನ್ನು ಉಪದೇಶ ಮಾಡಿದ್ರೆ ನಾನೊಬ್ಬ ಕೆಟ್ಟೋದ್ರೂ ಪರವಾಗಿಲ್ಲ, ಅವರೆಲ್ಲ ಬದುಕಲಿ ಅಂತ ಭಾವನೆ ಬರಬೇಕಾಗಿತ್ತು. ಅಂಥ ಭಾವನೆ ನನ್ನ ಮನಸ್ಸಲ್ಲಿ ಉದಯಿಸಲೇ ಇಲ್ಲ. ಆದ್ದರಿಂದ ಇಂತಹ ಶ್ರೇಷ್ಠವಾದ ಕೆಲಸ ನೀವು ಮಾಡಿದ್ದೀರಿ, ಅದನ್ನು ನೀವು ನನಗೆ ಸ್ವಾಮಿ ಎಂಬೆರುಮಾನಾರ ಅಂತ ಹೇಳಿ, ಅದನ್ನು ತಿರುಕೋಟೆಯವ್ರ ನಂಬಿಕಿಂತ ಇನ್ನೂ ಸ್ಥಾನ ಯಾರಿಗೆ ಜಾಸ್ತಿ ಅಂತ ಹೇಳಿದ ಪಕ್ಷದಲ್ಲಿ ರಾಮಾಚಾರ್ಯ ಸ್ಥಾನ. ಆದ್ದರಿಂದ ಏನು ಅಂದರೆ ಒಬ್ಬ ಮನುಷ್ಯ ನರಕಕ್ಕೆ ಹೋದರೂ ಪರವಾಗಿಲ್ಲ, ಇಷ್ಟು ಜನಕ್ಕೂ ಮೋಕ್ಷ ಸಿಗುತ್ತೆ ಅಂದರೆ ಅದಕ್ಕೆ ತಾವು ಸಿದ್ಧವಾಗಿರಬೇಕು ಎಂಬತಕ್ಕಂಥ ಭಾವನೆ ಹೇಳಿದವರು ಮಹಾಮಹಿಮರು ರಾಮಾನುಜಾಚಾರ್ಯ. ಇಂತಹ ಕೃಪಾ ಮಾತ್ರ ಪ್ರಸನ್ನಾಚಾರ್ಯರ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಇನ್ನು ಒಂದೇ ಒಂದು ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ರಾಮಾನುಜಾಚಾರ್ಯರಿಗೆ ಒಂದು ಅಸಾಧಾರಣವಾಗಿರ್ತಕ್ಕಂಥ ಸಾಮರ್ಥ್ಯ, ಯಾರ್ಯಾರನ್ನ ಯಾವ್ಯಾವ ಕೆಲಸಕ್ಕೆ ನಿಯೋಜಿಸಬೇಕು ಅಂತ, ಇಟ್ಸ್ ಎ ಕ್ವಶನ್ ಆಫ್ ಮ್ಯಾನೇಜ್ಮೆಂಟಿಗೆ. ಮ್ಯಾನೇಜ್ಮೆಂಟಲ್ಲಿ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ ಅಂದರೆ, ಯು ಶುಡ್ ನಾಟ್ ಫಿಕ್ಸ್ ಎ ಸ್ಕ್ವೇರ್ ಪೆಗ್ ಇನ್ ಎ ರೌಂಡ್ ಹೋಲ್ ಆರ್ ಎ ಇದು ರೌಂಡ್ ಪೆಗ್ ಇನ್ ಎ ಸ್ಕ್ವೇರ್ ಹೋಲ್ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್, ಅದು ಮಾಡಬಾರ್ದು ಅಂತ ಹೇಳ್ತಾರೆ. ರಾಮಾನುಜಾಚಾರ್ಯರ ಅಂಥ ವಿಷಯದಲ್ಲಿ ನಿಸ್ಸೀಮರಾಗಿದ್ದಂಥವರು, ಅದನ್ನು ಆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದವರು. ಯಾರಿಗೆ ಯಾವ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದ್ಭುತವಾದ ಕೆಲಸವನ್ನು ಮಾಡಿಸ್ಬೇಕು. ಇಲ್ಲಿ ಧನುರ್ದಾಸರ ಚರಿತ್ರೆಯನ್ನು ಅವನು ನೋಡ್ಬೋದು. ಧನುರ್ದಾಸ ಅಂತ ಹೇಳ್ಬಿಟ್ಟು ಒಂದು ಬೇಡರ ಕುಲಕ್ಕೂ ಇದು ಸೇರಿದಂತಹ ಒಬ್ಬ ವ್ಯಕ್ತಿ ಇರ್ಬೋದು. ಅವನನ್ನು ರಾಮಾನುಜಾಚಾರ್ಯರು ಉದ್ಧಾರ ಮಾಡ್ತಾರೆ. ಅದರ ಸನ್ನಿವೇಶ ಹೀಗಿದೆ, ರಾಮಾನುಜಾಚಾರ್ಯರು ಕಾವೇರಿ ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಗಟ್ಟಿಮುಟ್ಟಾಗಿರ್ತಕ್ಕಂಥ ಬೈಲೋನ್ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಹೆಣ್ಣಿಗೆ ಒಂದು ಕೊಡೆಯನ್ನು ಹಿಡಿದುಕೊಂಡು ಹಿಂದಿಂದಕ್ಕೆ ಇವನು ನಡೀತಾ ಇದ್ದಾನೆ, ಅವಳು ಬಂದು ಬಂದಕ್ಕೆ ನಡೆದು ಬರ್ತಾ ಇದ್ದಾಳೆ. ಈ ಕೊಡೆಯನ್ನು ಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲಿ ಕಣ್ಣು ಅಂತ ಹೇಳಿದ್ರೆ ಅವಳ ಕಣ್ಣನ್ನೇ ನೋಡ್ತಾ ಇರ್ತಾನೆ. ಆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿರತಕ್ಕಂಥ ಅನೇಕ ಜನ ವ್ಯಕ್ತಿಗಳು ನೋಡ್ತಾರೆ. ಇದೆಂಥ ನಾಚಿಕ್ ಕೆಟ್ಟ ವ್ಯಕ್ತಿ, ಈಗಿನ ಕಾಲಕ್ಕೆ ಅದೇನು ನಾಚಿಕೆ ಕೆಟ್ಟ ವಿಷಯ ಅಲ್ಲ ಬಿಡಿ, ಇವಾಗಿಂದೇನು ವ್ಯವಹಾರಗಳೆಲ್ಲ ನಡೆಯುತ್ತೆ. ಎಂಥ ನಾಚಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿಯು ನಾವು, ಅದು ನಮ್ಮ ಆಚಾರ್ಯರು